الوالد. ونعوذ بالله من شرور انفسنا ومن سيئات اعمالنا، من يهد الله فلا مضل له ومن يضلل فلا هادي له، ونشهد ان لا اله الا الله وحده لا شريك له، ونشهد ان سيدنا محمدا عبده ورسوله ارسله بالهدى ودين الحق ليظهره على الدين كله ولو كره المشركون. اما بعد، فأعوذ بالله من الشيطان الرجيم، بسم الله الرحمن الرحيم. ولقد كرمنا بني آدم وحملناهم في البر والبحر ورزقناهم من الطيبات وفضلناهم على كثير ممن خلقنا تفضيلا. صدق الله مولانا العظيم. مولايا صلي وسلم دائما ابدا على حبيبك خير الخلق كلهم محمد سيد الكونين والثقلين والفريقين قيني من نرب ومن نجم نبينا الأمير الناهي فلا أحد أبر في قولي لا منه ولا نامي. مولاي صلي وسلم دائما أبدا على حبيبك خير الخلق كلهم. وَلَمُ يوم سيدنا محمد قرآن جس میں اترا او سینہ نبی ہے، حکمت کا جو خزینہ او سینہ نبی ہے، پربت گر اترتا ہو جاتا رہزا رہزا پر کس قدر توانا او سینہ نبی ہے. വേദിക്കെ എല്ലാ സിന്ധാ എല്ലാ ഉലമകളെ ഈ സ്ഥലീയ ഖതീബറു കർണാടക രാജ്യ സുന്നി സ്റ്റുഡൻസ് ഫെഡറേഷൻ ഇതര മാജി ഉപാധ്യക്ഷരു ഏഷ്യാൻ കർണാടക ഇതര സഞ്ചാലകരു സ്നേഹിതരു ആദന്ത അബ്ദുറഹ്മാൻ റസൂൽ കൽക്കട്ട ഈ പ്രദേശത ആധ്യാത്മിക നായകരു നമ്മ സ്നേഹിതരു ആദന്ത സലീം മദനിയവരെ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ನಾಯಕರೇ ಸಹೋದರರೇ ಅಲ್ಹಮ್ದುಲಿಲ್ಲಾಹ್ ಶಹೀದ ಮಿಲ್ಲತ್ ಟಿಪು ಸುಲ್ತಾನ್ ರಹ್ಮತುಲ್ಲಾಹಿ ಅಲೈಹಿ ಅವರ ಹೆಸರಿರುವಂತಹ ಒಂದು ಯುವಕರ ದಂಡು ಒಂದು ಸುಂದರವಾದ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಪ್ರದೇಶದ ಉಡುಪಿ ಜಿಲ್ಲೆಯ ಈ ಬೆಳಪು ಗ್ರಾಮ ರಾಜ್ಯದ ಪ್ರತಿಷ್ಠಿತ ಗ್ರಾಮಗಳಲ್ಲೊಂದು, ಹಲವಾರು ವಿಶೇಷತೆಗಳನ್ನೊಳಗೊಂಡಂತಹ ಒಂದು ಗ್ರಾಮ ಇದು. ಪತ್ರಿಕೆಗಳಲ್ಲಿ ನಾನು ನೋಡಿದ್ದೇನೆ. ಈ ಗ್ರಾಮದಲ್ಲಿರುವಂತಹ ಒಂದು ಯುವಕರ ಸಂಘಟನೆ, ಅದು ಶಹೀದ್ ಮಿಲ್ಲತ್ ಟಿಪು ಸುಲ್ತಾನ್ ರವರ ಹೆಸರಲ್ಲಿ ಒಂದು ಸಂಘಟನೆ, ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಬರಲೇಬೇಕೆಂದು ಸನ್ಮಿತರಂತ ಅಬ್ದುರಹ್ಮಾನ್ ರಜವಿ ಅವರು ತುಂಬಾ ನನಗೆ ಕಳಕಳಿಯಿಂದ ಹೇಳಿದರು, ಬರಲೇಬೇಕು, ಹೇಗಾದರೂ ಬನ್ನಿ ಅಂತ. ಯಾಕಂದ್ರೆ ಐದನೇ ತಾರೀಕಿಗೆ ನಮ್ಮ ಬೆಂಗಳೂರಿನ ರಾಜಧಾನಿಯಲ್ಲಿರುವ ಸಾಯಿ ಎಜುಕೇಶನ್ ಫೌಂಡೇಶನ್ ಎಂಬ ಒಂದು ದೊಡ್ಡ ಸಂಸ್ಥೆಯ ಕ್ರಿಸ್ಟಲ್ ಜುಬಲಿಯ ಉದ್ಘಾಟನಾ ಕಾರ್ಯಕ್ರಮ 5ನೇ ತಾರೀಕು ನಡೆಯಲಿದೆ. ಅದರೊಟ್ಟಿಗೆ ಹಲವಾರು ಕಾರ್ಯಕ್ರಮಗಳು ಆ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಒಂದು ನಿಮಿಷವು ಬೇರೆ ಕಡೆಗೆ ಗಮನ ಕೊಡಲು ಅಸಾಧ್ಯವಾದಂತಹ ಒಂದು ಸಂದರ್ಭ. ಇಲ್ಲಿನ ಯುವಕರು ಮನೆಗೆ ಬಂದಿದ್ದರು,
ಅದೇ ಪ್ರಕಾರ ಇಲ್ಲಿನ ಖತೀಬರು ನನಗೆ ಭಿನ್ನವಿಸಿಕೊಂಡ್ರು ಬರಬೇಕು ಸರ್ ಅಂತ. ನಿಮ್ಮೆಲ್ಲರ ಆ ಪ್ರೀತಿಯ ವಾತ್ಸಲ್ಯದ ಆ ಕರೆಗೆ ಹೋಗೊಟ್ಟು ಸಾಧ್ಯ ವಿದ್ಯಾಸಂಸ್ಥೆಯ ನಮ್ಮೆಲ್ಲ ಸ್ಟಾಫ್ಗಳು, ನಮ್ಮ ಸಂಸ್ಥೆಯ ಪದಾಧಿಕಾರಿಗಳೆಲ್ಲರೂ ಹೇಳಿದರು, 20 ದಿವಸ ಎಲ್ಲೂ ಹೋಗ್ಬಾರ್ದು, ಗಲ್ಫ್ ಕಂಟ್ರಿಗೂ ಹೋಗ್ಬಾರ್ದು, ಇಲ್ಲಿ ಭಾರತದ ಬ್ಯಾಂಗ್ಳೂರಿಗೂ ಹೋಗ್ಬಾರ್ದು, ಇಲ್ಲೇ ಇರಬೇಕು ಅಂತ ಹೇಳಿದರು. ಯಾಕೆಂದ್ರೆ ಒಂದು ದೊಡ್ಡ ನಮ್ಮ ಸಂಸ್ಥೆ ಸಾಧ್ಯ ವಿದ್ಯಾಸಂಸ್ಥೆ, ಅಲ್ಲಿ ಹಲವಾರು ಕೊಳಚೆ ಪ್ರದೇಶ ಸ್ಲಮ್ ಅಲ್ಲಿ ವಾಸ ಮಾಡುವಂತಹ ವಿದ್ಯಾರ್ಥಿಗಳ ಒಂದು ಶೆಲ್ಟರ್ ಕಳೆದ 2-3 ವರ್ಷಗಳಿಂದ ನಾವು ಪ್ರಾರಂಭಿಸಿದ್ದೇವೆ. ಅದರ ಹುಡುಗಿಯರ ಬಾಲಕಿಯರ ಹಲವಾರು ಅಪ್ಲಿಕೇಶನ್ಗಳ ಅಹವಾಲುಗಳು ಬಂದಿತ್ತು. ನೀವು ಹುಡುಗರಿಗೆ ಮಾತ್ರ, ಬಾಲಕರಿಗೆ ಮಾತ್ರ ಸ್ಕೂಲ್ ಮತ್ತು ಕಾಲೇಜನ್ನು ತೆರೆದಿದ್ದೀರಾ, ಹುಡುಗಿಯರಿಗೂ ಬೇಕು ಎಂಬ ಆ ಒಂದು ಕಳಕಳಿಯನ್ನು ಮನಗಂಡು ಒಂದು ದೊಡ್ಡ ಕೋಟ್ಯಾಂತರ ರೂಪಾಯಿಯ ದೊಡ್ಡದು ಬಿಲ್ಡಿಂಗ್ ಆ ಹುಡುಗಿಯರಿಗೆ ಹಾಗೆಯೇ ನಾವು ನಿರ್ಮಾಣ ಮಾಡಿದ್ದೇವೆ. ಉಮಾನ್ಯರಾದ ನಮ್ಮ ಫಿಜಾ ಗ್ರೂಪಿನ ಬಿ ಎಂ ಫಾರೂಕ್ ರವರು ತಾಯಿ ಹೆಸರಲ್ಲಿ ಆಯುಸುಮ್ಮ, ಅಲ್ಲಾಹು ಅವರ ಕಬ್ರ ಸ್ವರ್ಗೀಯಗೊಳಿಸಿ. ಯಾಕಂದ್ರೆ ಈ ಕೊಳಚೆ ಪ್ರದೇಶದಲ್ಲಿರುವಂತಹ ಮಕ್ಕಳು ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಇನ್ನಿತರ ಆಂಟಿ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಸಮಾಜ ದ್ರೋಹದ ಯಾವುದೆಲ್ಲ ಚಟುವಟಿಕೆಗಳು ಬೇಕೋ ಅದೆಲ್ಲವೂ ಈ ಸ್ಲಮ್ ಮಕ್ಕಳಲ್ಲಿ ಅವರಿಗೆ ರೂಢಿಯಾಗಿದೆ. ಆ ಸ್ಲಮ್ ಮಕ್ಕಳನ್ನು ಒಂದು ಸನ್ಮಾರ್ಗದ ದೊಯ್ಯುವುದು ಎಂಬುದು ಅದು ಒಂದು ದೊಡ್ಡ ಒಂದು ಸಾಹಸ. ಸಾಧಾರಣ ಮಕ್ಕಳ ಹಾಗೆ ಅಲ್ಲ, ಅವರು ಹುಟ್ಟಿ ಬೆಳೆದಿದ್ದ ಪ್ರದೇಶ ಅದು. ಒಂದು ಕಡೆಯಲ್ಲಿ ಗಾಂಜಾ, ಮತ್ತೊಂದು ಕಡೆಯಲ್ಲಿ ಬಾರ್, ಮತ್ತೊಂದು ಕಡೆಯಲ್ಲಿ ಸ್ಪಿರಿಟ್, ಮತ್ತೊಂದು ಕಡೆಯಲ್ಲಿ ಶರಾಬಿನ ಹಲವಾರು ಅಂಗಡಿಗಳು. ಆ ಶರಾಬ್ ಅಂಗಡಿಗೆ ಆ ಒಂದು ಒಂದು ಹುಡುಗರ ಅಥವಾ ಏನ್ ಹೇಳ್ತೀವಿ ಬಾಯ್ಗಳು ಹೇಳ್ತೀವಲ್ಲ, ಅಂತ ಹುಡುಗರೇ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದು. ದೊಡ್ಡವರಾದ ಮಕ್ಕಳು 6 ವರ್ಷ 10 ವರ್ಷ ಆದರೆ ಅವ್ರು ಯಾವುದಾದ್ರೂ ಒಂದು ಗಾಂಜಾ ಆ ಒಂದು ವಾರ್ಯೂಸ್ ಅಥವಾ ಗಾಂಜವನ್ನು ಜನರಿಗೆ ತಲುಪಿಸಿಕೊಡುವಂತಹ ಅದರ ಬ್ರೋಕರ್ಸ್ಗಳಾಗ್ತಾರೆ. ಅದರೊಟ್ಟಿಗೆ ಹುಡುಗಿಯರ ವಿಚಾರ ಹೇಳಬೇಕೆಂದಿಲ್ಲ, 10-13 ವರ್ಷಗಳಡೆಯಲ್ಲಿರುವ ಹಲವಾರು ಹುಡುಗಿಯರು ಅನೈತಿಕತೆಯಲ್ಲಿ ಮುಳುಗಿಕೊಂಡಂತಹ ಒಂದು ಅಮಾನವೀಯವಾದಂತಹ ಒಂದು ಘಟನೆಯನ್ನು ನಾವು ಕಣ್ಣಾರೆ ಕಂಡು ಕಳೆದ 4 ವರ್ಷಗಳಿಂದ ಆ ಕೊಳಚೆ ಪ್ರದೇಶದ ಮಕ್ಕಳಿಗಾಗಿ ಸಾಧ್ಯ ಫೌಂಡೇಶನ್ ಬೃಹತ್ತಾದಂತಹ ಬಣ್ಣೇರಘಟ್ಟದಲ್ಲಿ ನಮ್ಮ ರಾಷ್ಟ್ರೀಯ ಉದ್ಯಾನವನದ ಹತ್ತಿರದಲ್ಲಿ ಒಂದು ದೊಡ್ಡ ಸಂಸ್ಥೆಯನ್ನು ತೆರೆದಿದ್ದೇವೆ. ಅದರ ಉದ್ಘಾಟನೆಯೂ ಇದೆ. ಅದರೊಟ್ಟಿಗೆ ಸಾಧ್ಯ ಹ್ಯಾಪಿ ಲಿವಿಂಗ್ ಝೋನ್ ಎಂಬ 2 ಎಕರೆ ದೊಡ್ಡದಾದ ವಿಶಾಲವಾದ ಪ್ರದೇಶದಲ್ಲಿ ಹ್ಯಾಪಿ ಲಿವಿಂಗ್ ಝೋನ್ ಎಂಬ ಒಂದು ದೊಡ್ಡ ಕ್ಯಾಂಪಸ್ ಅನ್ನು ಅದರ ಶಿಲಾನ್ಯಾಸ ಕಾರ್ಯಕ್ರಮ, ಅದರೊಟ್ಟಿಗೆ ನಮ್ಮ 1 ವರ್ಷದಲ್ಲಿ ನಡೆಯುವಂತಹ ಕ್ರಿಸ್ಟಲ್ ಜುಬಿಲಿಯ ಉದ್ಘಾಟನಾ ಕಾರ್ಯಕ್ರಮ ಅಲ್ಲಿ ನಡೆಯಲಿರುವುದರಿಂದ ನಾನು ಅಲ್ಲೇ ಇರಲೇಬೇಕಾಗಿತ್ತು. ನಿಮ್ಮೆಲ್ಲರ ಪ್ರೀತಿ ಮತ್ತು ನಿಮ್ಮೆಲ್ಲರ ಆಶೀರ್ವಾದಕ್ಕಾಗಿ ಬಂದಿದ್ದೇನೆ. ಅಲ್ಹಮ್ದುಲಿಲ್ಲಾಹ್ ಇಲ್ಲಿ ಬಂದ ನಂತರ ಸುಂದರವಾದಂತಹ ಒಂದು ವೇದಿಕೆ, ಈ ವೇದಿಕೆಯ ನಮ್ಮ ಯುವಕರು ಅವರ ಮನಸ್ಸು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಸುಂದರವಾದ ಒಂದು ವೇದಿಕೆಯನ್ನು ಕಟ್ಟಿದ್ದೀರಾ. ಅದು ಟಿಪ್ಪು ಸುಲ್ತಾನ್ ರಹ್ಮತುಲ್ಲಾಹಿ ಅಲೈಹಿ ಈ ಭಾರತ ಯಾವತ್ತೂ ವಿಸ್ಮರಿಸಲು ಯಾವತ್ತೂ ಮರೆಯಲ ಸಾಧ್ಯವಾದಂತಹ ಓರ್ವ ನಾಯಕ ಶಹೀದ ಮಿಲ್ಲತ್ ಟಿಪ್ಪು ಸುಲ್ತಾನ್. ಯಾರೇನು ಹೇಳಿದರು, ಈ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ 4 ವಸಾಹತುಶಾಹಿ ಯುದ್ಧಗಳನ್ನು ಬ್ರಿಟಿಷರ ವಿರುದ್ಧ ಮಾಡಿದಂತಹ ಓರ್ವ ವ್ಯಕ್ತಿ ಇದ್ದರೆ ಅದು ಶಹೀದ ಮಿಲ್ಲತ್ ಟಿಪ್ಪು ಸುಲ್ತಾನ್ ರಹ್ಮತುಲ್ಲಾಹಿ ಅಲೈಹಿ ಮಾತ್ರ. ಸ್ವಂತ ಮಕ್ಕಳನ್ನು ಒತ್ತೆ ಇಟ್ಟು ಈ ಭಾರತಕ್ಕಾಗಿ, ಈ ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿದಂತಹ ಓರ್ವ ಧೀರ ಸೇನಾನಿ ಹಜರತ್ ಟಿಪ್ಪು ಸುಲ್ತಾನ್ ರಹ್ಮತುಲ್ಲಾಹಿ ಅಲೈಹಿ. ಆ ಟಿಪ್ಪು ಸುಲ್ತಾನ್ ರವರ ಆ ಧೀರತೆ, ಆ ಒಂದು ವೀರಶೂರ ಪರಾಕ್ರಮತೆ ನಮ್ಮ ಯುವಕರಲ್ಲಿ ಬರಬೇಕು. ನಮ್ಮ ಯುವಕರು ಮಾಡಬೇಕಾಗಿರುವುದು ಗಾಂಜಾ ಅಡಿಕ್ಟ್ಗಳಾಗಬೇಕಾದವರಲ್ಲ, ಯಾರನ್ನಾದರೂ ಕೊಲ್ಲಬೇಕಾದವರಲ್ಲ, ನಾವು ಯಾರಿಗಾದರೂ ಅನ್ಯಾಯ ಮಾಡಬೇಕಾದವರಲ್ಲ. ಟಿಪ್ಪು ಸುಲ್ತಾನ್ ರಹ್ಮತುಲ್ಲಾಹಿ ಅಲೈಹಿ ಅವರ ಜೀವನ ಚರಿತ್ರೆ, ಸುಂದರವಾದ ಜೀವನ ಚರಿತ್ರೆಯನ್ನು ನೀವು ನೋಡಿ. ಅವರ ಜೀವನ ಚರಿತ್ರೆ ಅಶ್ರಫುಲ್ ಖಲ್ಕ್ ತ್ವಾಗಾ ಮಹಮ್ಮದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದಂತಹ ಮನುಕುಲವನ್ನು ಗೌರವಿಸಿ, ಪವಿತ್ರವಾದಂತಹ ಕುರ್ಆನ್ ಹೇಳಿದಂತಹ ರೆಸ್ಪೆಕ್ಟ್ ದಿ ಮ್ಯಾನ್ಕೈಂಡ್ ವಲಕದ ಕರ್ರಮ್ನ ಬನಿ ಆದಂ, ನಾವು ಮನುಷ್ಯರ ಗೌರವಿಸಿದ್ದೇವೆ, ಮುಸ್ಲಿಮರನ್ನು ಮೋಮಿನಿಗಳನ್ನು ಎಂದಲ್ಲ, ಪವಿತ್ರ ಕುರ್ಆನ್ ನಾವು ಮನುಷ್ಯರನ್ನು ಗೌರವಿಸಿದ್ದೇವೆ ಎಂಬ ಆ ಕುರ್ಆನಿನ ಆಪ್ತ ವಾಕ್ಯ ಅಶ್ರಫುಲ್ ಖಲ್ಕ್ ತ್ವಾಗಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸುದೀರ್ಘವಾದ ವಿಶಾಲವಾದ ಹದೀದ
ತೀರುಳನ್ನು ಜೀವನದಲ್ಲಿ ಅಳವಡಿಸಿದಂತಹ ಓರ್ವ ಉತ್ತಮ ನಾಯಕರಾಗಿದ್ದರು. ಶಹೀದೇ ಮಿಲ್ಲತ್ ಟಿಪ್ಪು ಸುಲ್ತಾನ್ ರವರು. ಅವರು ಯಾವುದೇ ಒಂದು ಹಿಂದೂ ಅಥವಾ ಕ್ರೈಸ್ತರು ಅಥವಾ ಜೈನ ಬುದ್ಧ ಯಾವುದೇ ಧರ್ಮದ ವಿರುದ್ಧವಾದಂತಹ ಒಂದೇ ಹೋರಾಟವನ್ನು ಮಾಡಿಲ್ಲ. ಚರಿತ್ರೆ ಸಾಕ್ಷಿ. ಚರಿತ್ರೆಯನ್ನು ವಿಕಲವಾಗಿ ಚಿತ್ರೀಕರಿಸುವಂತ ಕೆಲವರಿದ್ದಾರೆ, ಕೆಲವು ಮಾಧ್ಯಮಗಳು ಕೆಲವರಿಗೆ. ಇವತ್ತು ನಾನು ಪತ್ರಿಕೆಯಲ್ಲಿ ನೋಡಿದೆ, ಓರ್ವ ಕೇಳಿಸಿಕೊಳ್ತಾರೆ ನನ್ನನ್ನು ಟಿಪ್ಪು ಸುಲ್ತಾನ್ ರವರ ಕಾರ್ಯಕ್ರಮಕ್ಕೆ ಆಹ್ವಾನಿಸುವುದೇ ಬೇಡ ಅಂತ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅವರು ಮನವಿಯನ್ನು ಸಲ್ಲಿಸಿದ್ದಾರೆ. ನನ್ನ ಮನಸ್ಸಲ್ಲಾಯ್ತು, ಇಂಥವರು ಬಂದರೆ ಆ ಕಾರ್ಯಕ್ರಮದ ಬರಕತ್ತು ಇಲ್ಲದಾಗುತ್ತದೆ, ಇಂಥವರು ಬರಬಾರದು. ಯಾಕಂದ್ರೆ ಭಾರತದ ಮಣ್ಣಿನಲ್ಲಿ ಟಿಪ್ಪು ಸುಲ್ತಾನ್ ರವರ ಆ ವೀರೋದಾತ್ತ, ಆ ವೀರ ಶೂರ ಪರಾಕ್ರಮತೆಯನ್ನು ಇಲ್ಲದಾಗಿಸಲು ಒಮ್ಮೆಯೂ ಈ ಚರಿತ್ರೆ, ಭಾರತದ ಚರಿತ್ರೆ ಅವರ ಮುಂದೆ ಅದು ನಡೆಯುವ ವಿಚಾರವೇ ಅಲ್ಲ. ಟಿಪ್ಪು ಸುಲ್ತಾನ್ ರವರು ಯಾವತ್ತೂ ಒಂದು ಧರ್ಮದ ವಿರುದ್ಧ ಹೋರಾಡಿದವರಲ್ಲ, ಅವರು ಧಾರ್ಮಿಕ ಸಹಿಷ್ಣುತೆಗೆ ಒತ್ತು ಕೊಟ್ಟಂತಹ ನಾಯಕರು. ಮತ್ತೆ ಬ್ರಿಟಿಷರಿಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ, ಬ್ರಿಟಿಷರಿಗೆ ಸಹಾಯ ಮಾಡಿದವರೆಲ್ಲರ ವಿರುದ್ಧವೂ ಯುದ್ಧ ಮಾಡಿದ್ದಾರೆ. ನಿಜಾಮ ಹೈದರಾಬಾದ್ನ ನಿಜಾಮರು ಮುಸಲ್ಮಾನರಾಗಿದ್ದರು, ಅವರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಯಾಕೆ? ಬ್ರಿಟಿಷರಿಗೆ ಅವರಿಗೆ ಬ್ರಿಟಿಷರಿಗೆ ಬೇಕಾದಂತ ಸವಲತ್ತು ಮತ್ತು ಅವರಿಗೆ ಬೇಕಾದಂತಹ ಕುತಂತ್ರ ಷಡ್ಯಂತರದಿಂದ ಅವರಿಗೆ ಬೇಕಾದಂತಹ ಉಪಕಾರಗಳನ್ನು ಮಾಡಿದಾಗ ನಿಜಾಮರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಅದೇ ಪ್ರಕಾರ ಕೆಲವು ಕೊಡಗು ಮತ್ತು ನಮ್ಮ ಮಂಗಳೂರು ಪ್ರದೇಶದಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡಿದ್ದ ಕೆಲವು ರಾಜರುಗಳಿದ್ದರು. ಆ ರಾಜರುಗಳು ಬರೇ ಬ್ರಿಟಿಷರುಗಳಿಗೆ ಸಹಾಯ ಮಾಡಿದ್ದು ಮಾತ್ರವಲ್ಲ, ಅವರು ಅಲ್ಲಿನ ರೈತಾಪಿ ವರ್ಗಕ್ಕೆ, ಬಡ ಜನತೆಗೆ, ಹಿಂದುಳಿದ ದಲಿತರಿಗೆ ಜೀವನ ಮಾಡುವ ಅವಕಾಶ ಕೊಡದಂತ ಕೆಲವು ರಾಜರುಗಳಿದ್ದರು. ಆ ರಾಜರುಗಳ ವಿರುದ್ಧ ಹೋರಾಟ ಮಾಡಿದ್ದಾರೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಅವರ ಭಾವಿಕರಿಗೆ, ಅವರ ಧಾರ್ಮಿಕ ಸಹಿಷ್ಣುತೆಗೆ ಶೃಂಗೇರಿ ಮಠದ ನಿಜಾಮರು ಮತ್ತು ಮರಾಠರು ಅಲ್ಲಿ ಅಕ್ರಮ ಮಾಡಿದಾಗ ಆ ಶೃಂಗೇರಿ ಮಠಕ್ಕೆ ಅವರು ಮಾಡಿದಂತಹ ಉಪಕಾರಗಳು, ಅವರು ಮಾಡಿದಂತಹ ಧೀರೋದಾತವಾದಂತಹ ಆ ಒಂದು ಅವರ ತೀರ್ಮಾನಗಳು ಅವರ ಸಹಿಷ್ಣುಗೆ, ಧಾರ್ಮಿಕ ಸಹಿಷ್ಣುತೆಗೆ ಅತಿ ದೊಡ್ಡ ನಿದರ್ಶನವಾಗಿದೆ. ಆದ್ದರಿಂದ ಟಿಪ್ಪು ಸುಲ್ತಾನ್ ರವರನ್ನು ಕನ್ನಡ ವಿರೋಧಿ ಎಂದು ಅಥವಾ ಭಾರತ ವಿರೋಧಿ ಎಂದು ಹೇಳುವವರಿಗೆ ಚರಿತ್ರೆ ಗೊತ್ತಿಲ್ಲ. ನನ್ನ ವಿಚಾರ ಅದಲ್ಲ. ಈ ವೇದಿಕೆಯನ್ನು ನೀವು ಟಿಪ್ಪು ಸುಲ್ತಾನ್ ರವರ ಅವರ ಹೆಸರಲ್ಲಿ ಮಾಡಿದ್ದೀರಾ, ನೀವು ಧನ್ಯರು. ಈ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ಕರ್ನಾಟಕದ ಮಕ್ಕಳಿಗೆ ಟಿಪ್ಪು ಸುಲ್ತಾನ್ ರವರನ್ನು ಒಮ್ಮೆಯೂ ನಮಗೆ ಅವರನ್ನು ಮರೆಯಲು ಸಾಧ್ಯವಿಲ್ಲ. ಇವತ್ತು ನೀವು ನೋಡಿ, ಅಮೆರಿಕ ಮತ್ತು ಯುಕೆ, ಯುರೋಪ್ ರಾಷ್ಟ್ರಗಳು ಇವತ್ತಿನ ನಿನ್ನೆ ಪತ್ರಿಕೆಯಲ್ಲಿ ನೀವು ನೋಡಿದ್ದೀರಾ, ಟಿಪ್ಪು ಸುಲ್ತಾನ್ ರವರು ಆವತ್ತು 300 ವರ್ಷಗಳ ಮುಂಚೆ ಅವರು ಶೋಧನೆ ಮಾಡಿದಂತ ಕ್ಷಿಪಣಿಗಳನ್ನು ಯಾವ ರೀತಿಯಲ್ಲಿ ಆಧುನಿಕ ಯುಗಕ್ಕೆ ಅದನ್ನು ಆಧುನೀಕರಿಸಬಹುದು ಎಂಬ ಚರ್ಚೆಯನ್ನು ಇವತ್ತು ಯುಕೆ ಮತ್ತು ಯುರೋಪಿನ ವಿಜ್ಞಾನಿಗಳು ಅದರ ಬಗ್ಗೆ ಚರ್ಚೆ ನಡೆಸುತ್ತಿರುವಂತಹ ಒಂದು ವಾರ್ತೆಯನ್ನು ನೀವು ನಿನ್ನೆ ಮೊನ್ನೆಯ ಪತ್ರಿಕೆಯಲ್ಲಿ ನೋಡಿರಬಹುದು. ಅವರು ಕ್ಷಿಪಣಿಯ ದಾತ, ಈ ಜಗತ್ತಿಗೆ ಕ್ಷಿಪಣಿ ಏನೆಂಬುದನ್ನು ತೋರಿಸಿಕೊಟ್ಟಂತಹ ಓರ್ವ ಅತ್ಯುತ್ತಮ ಆಡಳಿತಗಾರ. ಅದರೊಟ್ಟಿಗೆ ರೇಷ್ಮೆ ಬೆಲೆ ಇವತ್ತು ಕರ್ನಾಟಕದ ಆರ್ಥಿಕತೆಯಲ್ಲಿ ಅತಿ ದೊಡ್ಡದಾದಂತಹ ಒಂದು ಆರ್ಥಿಕ ಸುದೃಢತೆ ಈ ಕರ್ನಾಟಕ ಸರ್ಕಾರಕ್ಕೆ ನೀಡುವ ಒಂದು ಡಿಪಾರ್ಟ್ಮೆಂಟ್ ಆಗಿದೆ ಸಿಲ್ಕ್ ಅಥವಾ ರೇಷ್ಮೆ. ಆ ರೇಷ್ಮೆಯನ್ನು ಬೆಳೆದು ಕರ್ನಾಟಕದಾದ್ಯಂತವಿರುವ ರೈತಾಪಿ ಜನಕ್ಕೆ ಅವರಿಗೆ ಆಸರೆಯಾದಂತಹ ಓರ್ವ ನಾಯಕರನ್ನು ಯಾವತ್ತೂ ಅವರನ್ನು ದೇಶದ್ರೋಹಿ ಎಂದು, ಅವರನ್ನು ಕನ್ನಡ ವಿರೋಧಿ ಎಂದು ಹೇಳಲು ಇಲ್ಲಿನ ಜಾತ್ಯಾತೀತ ಶಕ್ತಿಗಳು ಯಾವತ್ತೂ ಅದಕ್ಕೆ ತಯಾರಾಗಲು ಸಾಧ್ಯವಿಲ್ಲ. ಆದ್ದರಿಂದ ಈ ಬೆಳಪಿನ ನನ್ನ ಪ್ರೀತಿಯ ಕಾರ್ಯಕರ್ತರೇ, ಸಂಘಟಕರೇ, ನೀವು ಮಾಡಿದಂತಹ ಕೆಲಸ ಅತ್ಯುತ್ತಮವಾದಂತಹ ಕೆಲಸ. ನೀವು ಈ ಸಂಘಟನೆಗೆ ಹೆಸರಿಟ್ಟಿರೋದು ಅತ್ಯುತ್ತಮವಾದ ಓರ್ವ ಸೇನಾನಿಯ ಹೆಸರು. ಅದರೊಟ್ಟಿಗೆ ನನಗೆ ಕೊಟ್ಟಂತ ವಿಚಾರ, ನನಗೆ ಕೊಟ್ಟಂತ ಸಬ್ಜೆಕ್ಟ್ ಅನುಕೂಲವನ್ನು ಗೌರವಿಸಿ ಜಗತ್ತಿನ ಹಲವಾರು ವಿದ್ಯಮಾನಗಳನ್ನು ನಾವು ನೋಡುತ್ತಾ ಇದ್ದೇವೆ, ಜಗತ್ತಿನ ವಿದ್ಯಮಾನಗಳನ್ನು ನೋಡುತ್ತಾ ಇದ್ದೇವೆ. ಜಗತ್ತು ಇವತ್ತು 1969 ನೀಲ್ ಆರ್ಮ್‌ಸ್ಟ್ರಾಂಗ್ ಮತ್ತು ಸಂಗಡಿಗರು ಆಕಾಶಲೋಕ ಅಂತ ಹೇಳಿದ್ರೆ ಬಾಹ್ಯಾಕಾಶಕ್ಕೆ ಕಾಲಿಟ್ಟಿದ್ದರು 1969. ಅಂದರೆ ಒಂದು 45 ವರ್ಷಗಳ ಮುಂಚೆ ನೀಲ್ ಆರ್ಮ್‌ಸ್ಟ್ರಾಂಗ್ ಮತ್ತು ಅವರ ಸಂಗಡಿಗರು ಕಾಲಿನ್ಸ್ ಇನ್ನಿತರರು ಬಾಹ್ಯಾಕಾಶಕ್ಕೆ ಕಾಲಿಟ್ಟರು. ಆ ಸಂದರ್ಭದಲ್ಲಿ ಜಗತ್ತೇ ನಿಬ್ಬೆರಗಾಗಿತ್ತಂತೆ. ಜಗತ್ತಿನ ಜನರು, ಮನುಷ್ಯ ದುರ್ಬಲನಾದ ಅವರು ಮನುಷ್ಯಗೂ ಆಕಾಶದಕ್ಕೆ ಹೋಗಿ ಆವಡಲಾಡ್ ಅವರು ಮನುಷ್ಯದ ಆಕಾಶದಲ್ಲಿ ಹೋಯ್ಡಲ್ಲ, ಬಾಹ್ಯಾಕಾಶ ಆಕಾಶದಲ್ಲ. ಕೌಸೈನಿಯ ವಧಿನ
ಮುಸ್ಲಿಂ ಮುಸ್ಲಿಮರ ಬಗ್ಗೆ ಮುಸಲ್ಮಾನರ ವಿಚಾರದಲ್ಲಿ ಹೇಳುವುದಾದ್ರೆ ನಮಗದು ಅದ್ಭುತವೇ ಅಲ್ಲ. ಯಾಕಂದರೆ ಅಶ್ರಫುಲ್ ಖಲ್ಕ್ ತಾಗಾ ಮುಹಮ್ಮದು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 14 ಶತಮಾನಗಳ ಮುಂಚೆ ಆಕಾಶ ಲೋಕಕ್ಕೂ ಅದನ್ನು ದಾಟಿ ಸಿದ್ರತುಲ್ ಮುಂತಹನ್ನು ದಾಟಿ ಅಲ್ಲಾಹನೊಂದಿಗೆ ನೇರವಾಗಿ ಸಂಭಾಷಣೆ ಮಾಡಿದಂತಹ ಆ ಒಂದು ವಿಶ್ಲೇಷಣೆಯನ್ನು ಪವಿತ್ರ ಕುರಾನ್ ನಮಗೆ ಕೊಡುತ್ತದೆ. ಅಷ್ಟು ಹತ್ತಿರವಾಗಿ ಅಲ್ಲಾಹನೊಂದಿಗೆ ಸಂಭಾಷಣೆ ಮಾಡಿದಂತ ವಿಶ್ವಪ್ರವಾದಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಚರರಿಗೆ ಅದೊಂದು ದೊಡ್ಡ ಅದ್ಭುತವಲ್ಲ. ಆದರೂ 1969 ಇಡೀ ಜಗತ್ತು ನಿಬ್ಬೆರಗಾಗಿತ್ತು. ನೀಲ ಅಂಶಿಗೆ ಬಾಹ್ಯಾಕಾಶಕ್ಕೆ ಹೋಗಿಲ್ಲ, ಹಲವಾರು ಚರ್ಚೆಗಳು ನಡೆಯುತ್ತಂತೆ. ಅದ್ಭುತವಾಗಿತ್ತು ಒಬ್ಬ ಬಾಹ್ಯಾಕಾಶಕ್ಕೆ ಹೋಗಿ. ಈಗ ನೀವು ನೋಡಿ ಕಲ್ಪನಾ ಚಾವ್ಲಾ, ಸುನೀತ್ ವಿಲಿಯಮ್ಸ್ ಎಷ್ಟು ಜನರು ಆಕಾಶಕ್ಕೆ ಹೋಗಿ ಅಲ್ಲಿ ಮಂಗಳ ಗ್ರಹಕ್ಕೂ ಬುಧ ಗ್ರಹಕ್ಕೂ ಶುಕ್ರ ಗ್ರಹಕ್ಕೂ ಅಲ್ಲಿರುವ ಆಕಾಶದಲ್ಲಿರುವ ನಕ್ಷತ್ರ ಗ್ಯಾಲಕ್ಸಿಗಳಡೆಯಲ್ಲಿ ಸೇತುವೆ ನಿರ್ಮಿಸಲು ಇವತ್ತು ವಿಜ್ಞಾನಿಗಳು ತಯಾರಾಗಿದ್ದಾರೆ. ಆಕಾಶ ಲೋಕದಲ್ಲಿ ಏನೆಲ್ಲ ಮಾಡಬಹುದು, ಏನೆಲ್ಲ ಅದ್ಭುತಗಳನ್ನು ಸೃಷ್ಟಿಸಬಹುದು ವಿಜ್ಞಾನಿಗಳು. ಇವತ್ತು ಹೊಸ ಹೊಸ ಶೋಧನೆಗಳನ್ನು ಮಾಡುತ್ತಾ ಇದ್ದಾರೆ. ಕೇರಳದವರು ಆಲೋಚನೆ ಮಾಡ್ತಾ ಇರೋದು ನಮ್ಗಲ್ಲಿ ಅವಡೆ ಬಿಟ್ಟು ತೆಂಗಿರೊಂದು ಛಾಯೆ ಕಣದೊಡಂಗಿಟ್ಟು ಕೇರಳದವರು ಅದು ಆಲೋಚನೆ ಮಾಡ್ತಾ ಇದ್ದಾರೆ. ಅಲ್ಲೋಗಿ ಆಲೋಚನೆ ಒಂದು ಛಾಯ, ಯಾಕಂದ್ರೆ ಜಗತ್ತಿನ ಯಾವ ಕಡೆ ಓದಿದ್ರು ಕೇರಳದವರು ಇರ್ತಾರೆ. ಅಲ್ಲೂ ಒಂದು ಛಾಯದ ಒಂದು ಅಂಗಡಿ ಇಟ್ಟರೆ ಒಳ್ಳೆಯ ಬಿಸ್ನೆಸ್ ಆಗ್ಬಹುದು ಎಂಬ ಚರ್ಚೆಯಲ್ಲಿ ಅವರಿದ್ದಾರೆ. ಅಂದ್ರೆ ಜಗತ್ತು ಮುಂದುವರಿಯುತ್ತಾ ಇದೆ. ನೀವು ನೋಡಿ ನಿಮ್ಮ ಮೊಬೈಲಲ್ಲಿ ಇವತ್ತು ನಮ್ಮ ಕರ್ನಾಟಕ ಸುನ್ನಿ ಆನ್ಲೈನ್ ಕ್ಲಾಸ್ ರೂಮ್ ಇದರಲ್ಲಿ ಇದಾಗ್ತಾ ಇದೆ ಅಲ್ಲ, ಡೈರೆಕ್ಟ್ ಲೈವ್ ಆಗ್ತಾ ಇದೆ. ನಾವು ಈ ಬೆಳಪು ಉಡುಪಿ ಜಿಲ್ಲೆಯ ಕಾಪು ಸಮೀಪದ ಒಂದು ಕುಗ್ರಾಮದಲ್ಲಿದ್ದೇವೆ. ಇವತ್ತು ನಮ್ಮ ಕೆಸಿಎಫ್ ನ 6 ಗಲ್ಫ್ ರಾಷ್ಟ್ರಗಳಲ್ಲೂ ಅದೇ ಪ್ರಕಾರ ಮಲೇಷ್ಯಾ ಮತ್ತು ಯುಕೆಯಲ್ಲೂ ನಮ್ಮ ಈ ಕಾರ್ಯಕ್ರಮ ನೇರವಾಗಿ ವೀಕ್ಷಿಸ್ತಾ ಇದ್ದಾರೆ. ನಾನು ಬೆಳಪಿನಲ್ಲಿ ಮಾತನಾಡ್ತಾ ಇದ್ದೇನೆ, ಒಂದೇ ನಿಮಿಷದಲ್ಲಿ ಜಗತ್ತಿನ ವಿವಿಧ ಕಡೆಗಳಲ್ಲಿ ಲೈವ್ ಆಗಿ ಅವರು ನೋಡುತ್ತಾರೆ. ನಮ್ಮ ಮೊಬೈಲಿನ ಒಂದು ಸ್ವಿಚ್ ಅನ್ನು ನಮ್ಮ ಬೆರಳಿನಿಂದ ಅಮುಕಿದರೆ ಇವತ್ತು ಟ್ರಂಪ್ ಏನು ಮಾಡುತ್ತಾ ಇದ್ದಾರೆ, ಟ್ರಂಪ್ ಏನೆಲ್ಲ ಕೆಲಸ ಮಾಡುತ್ತಾ ಇದ್ದಾರೆ, ವೈಟ್ ಹೌಸ್ ಅಲ್ಲಿ ಎಲ್ಲ ನಡೀತಾ ಇದೆ, ಗಲ್ಫ್ ರಾಷ್ಟ್ರಗಳಲ್ಲಿ ಎಣ್ಣೆಗೆ ಬೆಲೆ ಕಡಿಮೆ ಆಯಿತೆ, ಜಾಸ್ತಿ ಆಯಿತೆ, ಎಲ್ಲವನ್ನು ಒಂದೇ ಒಂದು ಕ್ಷಣಾರ್ಧದಲ್ಲಿ ನೋಡಲು ಸಾಧ್ಯವಾಗುವಂತಹ ಈ ಜಗತ್ತು. ಬರೇ 45 ವರ್ಷಗಳ ಮುಂಚೆ ಬಾಹ್ಯಾಕಾಶ ಲೋಕಕ್ಕೆ ಕಾಲಿಟ್ಟಾಗ ನಿಬ್ಬೆರಗಾದಂತ ಜಗತ್ತಿಗೆ ಇವತ್ತು ಆಕಾಶ ಕೆಳಗಾಯಿತು, ಭೂಮಿ ನಾಳೆ ಮೇಲೆ ಆಗ್ತದೆ ಅಂತ ಹೇಳಿದರು ಯಾರಿಗೂ ಅದ್ಭುತವಿಲ್ಲ. ಯಾಕೆಂದರೆ ಮನುಷ್ಯರ ಎಡೆಯಲ್ಲಿ ವಾತ್ಸಲ್ಯ, ಪ್ರೀತಿ, ಪ್ರೇಮ, ಕರುಣೆಯನ್ನು ಮನುಷ್ಯರಡೆಯಲ್ಲಿ ಸೃಷ್ಟಿಸಲು ಅಥವಾ ಮನುಷ್ಯರಡೆಯಲ್ಲಿ ಉಂಟು ಮಾಡಲು ಅಸಾಧ್ಯವಾದ ಈ ಜಗತ್ತು ಎಷ್ಟೇ ಮುಂದುವರಿದು ಏನು ಪ್ರಯೋಜನವಿದೆ? ಮನುಷ್ಯತ್ವ ಬೇಕು, ಮನುಷ್ಯತ್ವ ಬೇಕು. ಆ ಮನುಷ್ಯತ್ವದ ಕಡೆಗೆ ಜಗತ್ತು ಮರಳಬೇಕಾಗಿದೆ. ರೋಹಿಂಗ್ಯಾದಲ್ಲಿ ನೀವು ನೋಡಿ, ನಾನು ಮುಸಲ್ಮಾನ ಎಂಬ ನೆಲೆಯಲ್ಲಿ ಹೇಳುತ್ತಾ ಇಲ್ಲ, ರೋಹಿಂಗ್ಯಾದಲ್ಲಿರುವಂತಹ ಮುಸಲ್ಮಾನರು ಅವರು ಪರದೇಶಿಗಳಾಗಿರಲಿ ಅಥವಾ ಅಕ್ರಮ ವಲಸಿಗರಾಗಿರಲಿ ಅವರು ಮನುಷ್ಯರು. ಆ ಮನುಷ್ಯತ್ವವಿಲ್ಲದ ಕಾಡು ಪ್ರಾಣಿಗಳನ್ನು ನಾಚಿಸುವಂತಹ ರೀತಿಯಲ್ಲಿ ರೋಹಿಂಗ್ಯಾದ ಮುಸಲ್ಮಾನರನ್ನು ಕ್ರೂರವಾಗಿ ಕೊಲ್ಲುತ್ತಿರುವಾಗ ನಾನು ಕೇಳ್ತಾ ಇದ್ದೇನೆ, ಎಲ್ಲಿದೆ ನಿಮ್ಮ ಮನುಷ್ಯತ್ವ? ಅಮೆರಿಕ ಮತ್ತು ಯುರೋಪಿನ ಶ್ರೀಮಂತ ರಾಷ್ಟ್ರಗಳು ನೀವು ಎಷ್ಟೇ ಬೊಪ್ಪಿಟ್ಟರು, ಯಾಕೆ ರೋಹಿಂಗ್ಯಾದ ಮುಸಲ್ಮಾನರಿಗೆ, ರೋಹಿಂಗ್ಯಾದ ಮನುಷ್ಯರಿಗೆ ನಿಮಗೆ ಮನುಷ್ಯತ್ವ ತೋರಿಸಲು ಸಾಧ್ಯವಾಗುತ್ತಾ ಇಲ್ಲ? ಅವರೇನು ಮನುಷ್ಯರಲ್ಲವೇ? ಪವಿತ್ರ ಕುರಾನ್ ಹೇಳುತ್ತಾ ಇರುವುದು ಯಾ ಅಯ್ಯುಹ ನಾಸ್ ಯಾ ಅಯ್ಯುಹ ನಾಸ್ ಇನ್ನ ಖಲಕ್ನಾಕುಮ್ ಮಿನ್ ذكرم بونسا وجعلناكم شعوبا وقبائل لتعارفوا ان اكرمكم عند الله اتقاكم او مانو كلوي ಓ ಮನುಷ್ಯ ಕುಲವೇ, ನಿಮ್ಮನ್ನು ಸ್ತ್ರೀಯ ಅಂಡಾಣುವಿನಿಂದಲೂ ಪುರುಷನ ಬೀಜದಿಂದಲೂ ಸೃಷ್ಟಿಸಿದ್ದೇವೆ. ನೀವು ಮನುಷ್ಯರು, ಓ ಮನುಷ್ಯರು, ಮಾನವ ಕುಲವೇ, ಮನುಷ್ಯತ್ವಕ್ಕೆ ಬೆಲೆ ಕೊಡಿ. ವಲಕದ ಕರ್ರಂನ ಬನಿ ಆದಮೆಂದ ಎಂಬ ಆ ಪವಿತ್ರವಾದ ಕುರ್ಆನ್ ಅನ್ನು ತಫ್ಸೀರ್ ಮಾಡಿದಂತ ತಫ್ಸೀರ್ ಬರೆದಂತಹ ಬಹುಮಾನ್ಯರಾದ ಇಬ್ನು ಕಥೀರ್, ಅದೇ ಪ್ರಕಾರ ಕುರ್ತುಬಿ, ಹಲವಾರು ಮುಫಸ್ಸಿರ್ಗಳು ವ್ಯಾಖ್ಯಾನಕಾರರು ಹೇಳುತ್ತಾರೆ, ಅಲ್ಲಿ ಮುಸಲ್ಮಾನ ಮೂಮಿನ್ ಎಂದು ಹೇಳದ್ದು ಅಲ್ಲಾಹು ಈ ಮನುಷ್ಯರಿಗೆ ಕೊಟ್ಟಂತಹ ಬಹುಮಾನ ಮತ್ತು ಗೌರವವಾಗಿದೆ. ಮನುಷ್ಯನಿಗೆ ಗೌರವವಿದೆ, ಮನುಷ್ಯನಿಗೆ ಗೌರವವಿದೆ. ಆ ಮನುಷ್ಯನು ಗೌರವಯುತವಾದಂತಹ ಅಲ್ಲಾಹನು ಗೌರವ ಕೊಟ್ಟಂತಹ ರೆಸ್ಪೆಕ್ಟ್ ಕೊಟ್ಟಂತಹ ಒಬ್ಬ ಮನುಷ್ಯನ ಚಿಕ್ಕ ಕಂದಮ್ಮನನ್ನು ಕ್ರೂರವಾಗಿ ರೋಹಿಂಗ್ಯಾದಲ್ಲಿ ಕೊಲೆ ಮಾಡುತ್ತಿರುವಾಗ ಆ ಸೂಕಿಗೆ ಅವ ಶಾಂತಿಯ ಅಥವಾ ನೋಬೆಲ್ ಪ್ರಶಸ್ತಿ ಸಿಗುತ್ತಿದ್ದರೂ ನನಗೆ ಅದ್ಭುತವಾಗುತ್ತಾ ಇದೆ. ಸೂಕಿಯವರೇ, ನೀವು ಯಾವ ಜಗತ್ತಿನಲ್ಲಿದ್ದೀರಾ? ನಿಮ್ಮ ಕಾಲಡಿಯಲ್ಲಿ ಅಲ್ಲಿ ಚಿಕ್ಕ ಚಂದಮ್ಮಗಳು ಅಲ್ಲಿ ಕ್ರೂರವಾಗಿ ರಾಕ್ಷಸಿ ವರ್ತನೆಯಿಂದ
ಕೊಲೆಗೆ ಏಲ್ಪಡುತ್ತಿರುವಾಗ ನಿಮಗೆ ಅದರ ಬಗ್ಗೆ ಮಾತನಾಡಲು ನಿಮಗೆ ವಹಿಸಿಲ್ಲದಿದ್ದರೆ ನೀವು ಯಾವ ನೋಬೆಲ್ ಪ್ರಶಸ್ತಿಗೋ ಅಥವಾ ಯಾವುದೇ ಶಾಂತಿ ಪ್ರಶಸ್ತಿಗೋ ನೀವು ಅರ್ಹರಲ್ಲ. ಮನುಷ್ಯತ್ವ ಬೇಕು. ಆ ಮನುಷ್ಯತ್ವವನ್ನು ಈ ಜಗತ್ತಿಗೆ ಹೇಳಿಕೊಟ್ಟಂತಹ ನಾಯಕರಾಗಿದ್ದಾರೆ ಅಶ್ರಫುಲ್ ಖಲ್ಕ್ ತೋಹ ಮುಹಮ್ಮದ್ ರಸೂಲುಲ್ಲಾಹಿ ಇರ್ಹಮುಹುಮ್ ಫಿಲ್ ಅರ್ಧ್ ಯರ್ಹಮುಹುಮ್ ಫಿಸ್ ಸಮಾ. ಅಶ್ರಫುಲ್ ಖಲ್ಕ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ನೀವು ಈ ಜಗತ್ತಿನಲ್ಲಿರುವ ಎಲ್ಲರಿಗೂ ಕರುಣೆ ತೋರಿ. ಅಲ್ಲಿ ಮುಸ್ಲಿಂ ಮೂಮಿನ್ ಎಂದು ಹೇಳಿಲ್ಲ, ಎಲ್ಲರಿಗೂ ಕರುಣೆ ತೋರಿ. ನಿನಗೆ ಬೇಕಾದರೆ ಬೆಳಗಿನ ಅಥವಾ ಉಡುಪಿಯ ನನ್ನ ಯುವಕರೇ, ಒಬ್ಬ ಹಿಂದೂ ಅಥವಾ ಒಬ್ಬ ಕ್ರೈಸ್ತ ಅಥವಾ ಜೈನ ನಮ್ಮ ಪಕ್ಕದಲ್ಲಿ ನಡೆಯುತ್ತಿರುವ ಅವರನ್ನು ಓರೆ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ, ಅವರು ಅಪಮಾನಿಸಲು ಸಾಧ್ಯವಲ್ಲ. ಸುಬ್ಬುಲ್ಲದೀನ ಯದಊನ ಪವಿತ್ರ ಕುರಾನ್ ಹೇಳುತ್ತದೆ, ಅಲ್ಲಾಹನಲ್ಲ ಆರಾಧ್ಯ ದೈವತೆಗಳನ್ನು ಯಾರೆಲ್ಲ ಆರಾಧಿಸುತ್ತಾರೋ ಅವರನ್ನು ನೀವು ಅವಹೇಳನ ಮಾಡದಿರಿ, ಅವರನ್ನು ನಿಂದಿಸದಿರಿ. ಅವರನ್ನು ನಿಂದಿಸುವಂತಹ ಯಾವುದೇ ಹಕ್ಕು ನಿಮಗಿಲ್ಲ. ಅಂತ ಒಂದು ಹಕ್ಕನ್ನು ನಿಮಗೆ ಅಲ್ಲಾಹನು ಕೊಟ್ಟಿಲ್ಲ. ನೀವು ಅವರನ್ನು ಗೌರವಿಸಬೇಕು. ಯಾವತ್ತೂ ಇಲ್ಲಿ ಕೋಮುವಾದ ಅಥವಾ ಭಯೋತ್ಪಾದನೆಯನ್ನು ಅದನ್ನು ಪ್ರಚಾರ ಮಾಡುವಂತಹ ಅಥವಾ ಅದಕ್ಕೆ ಕುಮ್ಮಕ್ಕು ಕೊಡುವಂತಹ ಯಾವುದೇ ಆಕ್ಟಿವಿಟೀಸ್ ಅಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲಿ ನಾವು ಯಾವತ್ತೂ ತೊಡಗಿಸಿಕೊಳ್ಳಬಾರದು. ನಮ್ಮಿಂದ ಮನುಷ್ಯತ್ವದ ಉದಾತ್ತವಾದ ಪಾಠವನ್ನು ಹೇಳಿಕೊಡಲು ನಮಗೆ ಸಾಧ್ಯವಾಗಬೇಕು. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಲಿಸಿಕೊಟ್ಟಂತಹ ಪಾಠವೇನು? ಅದು ಮನುಷ್ಯತ್ವವಾಗಿದೆ. ಆ ಮನುಷ್ಯತ್ವದ ಪಾಠ ನಮಗೆ ಹೇಳಿಕೊಟ್ಟಿಕೊಡಲು ಸಾಧ್ಯವಾದರೆ ಇಲ್ಲಿ ನಾವು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನೈಜ ಅನುಚರರಾಗುತ್ತೇವೆ. ಆ ನೈಜ ಅನುಚರರಾಗುವಾಗ ನೀವು ಇವತ್ತು ನೋಡಿ ಬ್ರಿಟನ್ನಲ್ಲಿ ಎರಡನೇ ಅತಿ ದೊಡ್ಡ ಶಕ್ತಿ ಯಾರು ಅಂತ ಕೇಳಿದರೆ ಮುಸಲ್ಮಾನರು. ಒಂದು ಕಾಲದಲ್ಲಿ ಗಲ್ಫ್ ವಾರ್ ನಲ್ಲಿ ಗಲ್ಫ್ ಯುದ್ಧಗಳಲ್ಲಿ ಅಮೆರಿಕ ಮತ್ತು ಬ್ರಿಟನ್ ಆಗಿದ್ದು ಇರಾಕ್ ಅನ್ನು ಧ್ವಂಸಗೊಳಿಸಲು ತಯಾರಾಗಿ ಗಲ್ಫ್ ವಾರ್ ನ ಪ್ರಮುಖ ಪಾತ್ರಧಾರಿಗಳಾಗಿದ್ದದ್ದು ಒಂದು ಬುಷ್ ಆಗಿದ್ದರೆ ಮತ್ತೋರ್ವ ನಾಯಕ ಟೋನಿ ಬ್ಲೇರ್ ಆಗಿದ್ದರು ನಿಮಗೆ ಗೊತ್ತಿದೆ. ಆ ಟೋನಿ ಬ್ಲೇರ್ ಪಶ್ಚಿಮೇಷ್ಯಾದ ರಾಯಭಾರಿಯಾದ ನಂತರ ಟೋನಿ ಬ್ಲೇರ್ ಹೇಳುತ್ತಾರೆ, ಇಸ್ಲಾಂ ಅದು ಈ ಜಗತ್ತಿಗೆ ಪೀಸ್ ಅನ್ನು ಹೇಳಿಕೊಡುವಂತಹ ಧರ್ಮ, ಅದು ಶಾಂತಿಯನ್ನು ಹೇಳಿಕೊಡುವಂತಹ ಧರ್ಮ. ನಾನು ಇಸ್ಲಾಂ ಅನ್ನು ಕಲಿಯುತ್ತಾ ಇದ್ದೇನೆ. ಟೋನಿ ಬ್ಲೇರ್ನ ಅವರ ಕುಟುಂಬ ಸಮೇತ ಅವರ ಕುಟುಂಬಗಳೆಲ್ಲವೂ ಇಸ್ಲಾಂ ಸ್ವೀಕರಿಸಿ ಆಯಿತು. ಅವರು ಹೇಳುತ್ತಾರೆ, ನಾನು ಉದಾತ್ತವಾದ ಕುರ್ಆನ್ನ ಆ ಸ್ವರ್ಣಾಕ್ಷರಗಳನ್ನು ನಾನು ಓದಿದೆ. ಆ ಓದಿದಾಗ ನನಗೆಲ್ಲೂ ಹಿಂಸೆ ನನಗೆ ಅಲ್ಲಿ ಕಂಡಿಲ್ಲ, ಎಲ್ಲೂ ಅನ್ಯಾಯ ನೋಡಿಲ್ಲ, ಎಲ್ಲೂ ಅಕ್ರಮ ದೌರ್ಜನ್ಯ ನಾನು ಕುರ್ಆನ್ ಅಲ್ಲಿ ನೋಡಿಲ್ಲ. ಆ ಕುರ್ಆನ್ ಅಲ್ಲಿ ಅವತರಿಸಲ್ಪಟ್ಟಂತಹ ಆ ಕುರ್ಆನ್ ವರ್ಷಗಳ ಕಾಲ ಈ ಜಗತ್ತಿಗೆ ಹೇಳಿಕೊಟ್ಟಂತಹ ಅದರ ಸಾರಥಿಯಾದ ಪೈಗಂಬರ್ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ನಾನು ಕಲಿತೆ. ಅವರ ಲಕ್ಷಾಂತರ ಹದೀಸುಗಳನ್ನು ನಾನು ನೋಡಿದೆ. ಅವರು ಹೇಳುವುದು ಅಗ್ರಿಂ ಜಾರಕವಲವು ಕಾನ ಕಾಫಿರಾ, ಅಗ್ರಿಂ ಜಾರಕವಲವು ಕಾನ ಕಾಫಿರಾ, ನಿನ್ನ ನೆರೆಕರೆಯವನು ಯಾವುದೇ ಮುಸ್ಲಿಮೇತರನಾಗಿರಲಿ ಅವನನ್ನು ಗೌರವಿಸು ಎಂದಾಗಿದೆ. ಅವರ ಆ ಪಾಠ ನನಗೆ ಹೇಳಿಕೊಟ್ಟಿರುವುದು. ಆದ್ದರಿಂದ ನಾನು ಇಸ್ಲಾಮಿನೊಂದಿಗೆ ತುಂಬಾ ನಂಟು ಇಟ್ಟುಕೊಂಡಿದ್ದೇನೆ ಎಂದು 1990 ಗಲ್ಫ್ ವಾರಿಗೆ ಗಲ್ಫ್ ಯುದ್ಧಕ್ಕೆ ನಾಯಕತ್ವ ಕೊಟ್ಟಂತಹ ಮುಸಲ್ಮಾನರನ್ನು ಕ್ರೂರವಾಗಿ ಕೊಲ್ಲಲು ಪಣ ತೊಟ್ಟಂತಹ ಓರ್ವ ನಾಯಕ ಇಸ್ಲಾಂ ಸ್ವೀಕರಿಸುವುದಾದರೆ, ನನ್ನ ಪ್ರೀತಿಯ ಸಹೋದರರೆ, ಎಲ್ಲರೂ ನಾವು ಇಸ್ಲಾಮಿನ ಸುಂದರವಾದ ಸಂದೇಶವನ್ನು ಹೇಳಿಕೊಡೋಣ. ಯುದ್ಧದಿಂದಲ್ಲ, ಅದು ನಾವು ಇನ್ನಿತರ ಆಯುಧಗಳಿಂದಲ್ಲ, ಆಯುಧಗಳಿಂದ ಇಸ್ಲಾಂ ಅನ್ನು ಹೇಳಿಕೊಡಲು ಸಾಧ್ಯವಿಲ್ಲ. ನಮಗೆ ಅತ್ಯುತ್ತಮವಾದಂತಹ ಸ್ವಭಾವ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಬ್ಬಕ್ಕೆ ಪವಿತ್ರ ಕುರ್ಆನ್ ಹೇಳಿತು, ವಲೌ ಕುಂತ ಫಲ್ಲನ್ ಗಲೀದಲ್ ಕಲ್ಬಿ ಲಂ ಫಲ್ಲು ಮಿನ್ ಹೌಲಿಕ್. ಓ ಪ್ರವಾದಿಗಳೇ, ಒಂದು ವೇಳೆ ವಲೌ ಕುಂತ ಫಲ್ಲನ್ ಗಲೀದಲ್ ಕಲ್ಬಿ, ಓ ಪ್ರವಾದಿಗಳೇ, ಪೈಗಂಬರರೇ, ತಾ ಒಂದು ವೇಳೆ ದುಸ್ವಭಾವಿಯಾಗಿದ್ದರೆ, ಹಿಂದೂಗಳನ್ನು ಕ್ರೈಸ್ತರನ್ನು ಯಹೂದಿಯರನ್ನು ಕ್ರೂರವಾಗಿ ನೋಡುವಂತಹ ಓರೆ ಕಣ್ಣಿನಲ್ಲಿ ನೋಡುವಂತಹ ಓರ್ವ ದುಸ್ವಭಾವಿಯಾಗಿದ್ದರೆ ಒಬ್ಬನೇ ಒಬ್ಬ ವ್ಯಕ್ತಿ ಈ ಪವಿತ್ರ ಇಸ್ಲಾಮಿಗೆ ಬರಲು ಸಾಧ್ಯವಾಗುತ್ತಾ ಇತ್ತು. ಇಸ್ಲಾಂ ಅನ್ನು ಸ್ವೀಕರಿಸಲು ಕಾರಣ ನಿಮ್ಮ ಅತ್ಯುತ್ತಮವಾದಂತಹ ಸ್ವಭಾವ ಮಾತ್ರವಾಗಿತ್ತು. ಯುವಕರೇ, ನಮ್ಮ ಸ್ವಭಾವ ಒಳ್ಳೆಯದಾಗಿರಬೇಕು. ನಾವು ಎಲ್ಲರೊಂದಿಗೂ ಸ್ಮೈಲ್ ಆಗಿರಬೇಕು, ಎಲ್ಲರೊಂದಿಗೂ ನಗುಮುಖ. ಆ ನಗುಮುಖದೊಂದಿಗೆ ನಮ್ಮ ಜೀವನವನ್ನು ಮುಂದುವರಿಸುವಾಗ ನಾವು ಯಾರನ್ನು ಹೆದರ
ನೀವು ಬೇಜಾರಾಗಬೇಡಿ. ಪವಿತ್ರ ಕುರಾನ್ ಹೇಳುತ್ತದೆ ಬೆಳಪಿನ ಯುವಕರೇ ನೀವು ಬೇಜಾರಾಗಬೇಡಿ, ನೀವು ಪರಾಭವಗೊಳ್ಳಲು ಸಾಧ್ಯವೇ ಇಲ್ಲ. ನೀವು ಉನ್ನತ, ನೀವು ವಿಜಯಿಗಳು, ನೀವು ಪರಾಕ್ರಮಿಗಳು. ಈ ಜಗತ್ತಿನಲ್ಲಿ ನಿಮ್ಮನ್ನು ಸೋಲಿಸಲು ಒಂದು ಶಕ್ತಿಗೂ ಸಾಧ್ಯವಿಲ್ಲ. ಅಮೆರಿಕ, ಬ್ರಿಟನ್, ಯುರೋಪಿನ ಯಾವುದೇ ದೊಡ್ಡದಾದಂತಹ ಶಕ್ತಿಗಳು ಬಂದರೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ನೀವು ಉತ್ತಮರು, ನೀವು ಉದಾತ್ತರು, ವಿಜಯಿಗಳು. ಇಂಕುಂತು ಅಗರ್ತು ಮೋಮಿನ್, ನೀವು ಮೋಮಿನಿಗಳಾದರೆ, ನೀವು ಮೋಮಿನಿಗಳಾದರೆ ಪವಿತ್ರ ಕುರ್ಆನ್ ಆದೇಶವನ್ನು ಪಾಲಿಸುವವರಾಗಿದ್ದರೆ, ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ನಬಿ ವಚನಗಳನ್ನು ಪಾಲಿಸುವವರಾಗಿದ್ದರೆ, ನಾಲ್ಕು ಮಜಹಬಿನ ಅಯ್ಯಿಮತ್ತೆ ಇಮಾಮುನ ಶಾಫಿ, ಇಮಾಮುನ ಅಬು ಹನೀಫಾ, ಇಮಾಮುನ ಅಹ್ಮದ್, ಇಮಾಮುನ ಅಹ್ಮದ್ ಬಿನ್ ಹಂಬಲ್, ಇಮಾಮ್ ಮಾಲಿಕ್ ರಲಿಯಲ್ಲಾಹು ಅನ್ಹು, ಈ ನಾಲ್ಕು ಮಜಹಬಿನ ಅಯ್ಯಿಮತ್ತುಗಳು ಹೇಳಿಕೊಟ್ಟಂತೆ ನೀವು ಜೀವನ ಮಾಡಿದರೆ, ನಂತರ ಬಂದಂತ ತಾಬಿಗಳು ಹೇಳಿಕೊಟ್ಟಂತೆ ಜೀವನ ಮಾಡಿದರೆ, ಮುಸ್ಲಿಂ ಇಲ್ಲಿನ ಮುಸ್ಲಿಮೇತರಿಗೆ ಇಸ್ಲಾಮಿ ಹೇಳಿಕೊಟ್ಟಂತಹ ರೀತಿ ನಮ್ಮ ಮುಂದಿದೆ, ಆ ಚರಿತ್ರೆ ನಮ್ಮ ಮುಂದಿದೆ. ಉತ್ತರ ಭಾರತದ ಫೌಜಾಬು ಈನು ದೀನು ಜಿಸ್ತಿಲ್ಲ ಜಿಮೀರಿ ಕತ್ತು ಸಲ್ಲಾಹು ಸಿರ್ರಹು ಲಜೀಜ್, ಅವರು ಉತ್ತರ ಭಾರತಕ್ಕೆ ಬಂದಾಗ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ದಿನನಿತ್ಯ ಸ್ವಪ್ನದಲ್ಲಿ ಕನಸಲ್ಲಿ ಕಂಡಂತಹ ಅಭಿಮಾನ್ಯರಾದ ಹಾಜಾಬು ಈನು ದೀನು ಜಿಸ್ತಿಲ್ಲ ಜಿಮೀರಿ ಕತ್ತು ಸಲ್ಲಾಹು ಸಿರ್ರಹು ಲಜೀಜ್ ಉತ್ತರ ಭಾರತದಲ್ಲಿ ಇಸ್ಲಾಂ ಪ್ರಚಾರ ಮಾಡಿದ್ದು ಹೇಗೆ, ಅವರು ಉತ್ತಮವಾದ ಉದಾತ್ತವಾದ ಸ್ವಭಾವದೊಂದಿಗೆ, ಅವರು ಹಿಂದೂಗಳ ವಿರುದ್ಧ ಅಥವಾ ಕ್ರೈಸ್ತರ ವಿರುದ್ಧ, ಯಾವುದೇ ಮುಸ್ಲಿಮೇತರ ವಿರುದ್ಧ ಯಾವುದೇ ಆಯುಧ ತೆಗೆದವರಲ್ಲ. ನನ್ನ ಪ್ರೀತಿಯ ಸಹೋದರರೇ, ಆರದಿಂದ ಯಾವತ್ತೂ ಈ ಜಗತ್ತನ್ನು ಗೆಲ್ಲಲು ಸಾಧ್ಯವಿಲ್ಲ. ಆಯುಧ ಯಾವತ್ತೂ ಈ ಜಗತ್ತನ್ನು ಆಯುಧಧಾರಿಗಳನ್ನು ಸೋಲಿಸಿದಂತಹ ಉದಾಹರಣೆಗಳಾಗಿವೆ. ನೀವು ನೋಡಿ ಪ್ಯಾಲೆಸ್ತೀನ್ ಅಥವಾ ಇಸ್ರೇಲ್, ಇವತ್ತು ಇಸ್ರೇಲ್ ಎಂಬೊಂದು ಚಿಕ್ಕ ರಾಷ್ಟ್ರವನ್ನು ಅದಕ್ಕೆ ಒಂದು ಚಿಕ್ಕ ಒಂದು ನೋವು ಕೊಡಲು ಅಥವಾ ಅದನ್ನು ಅವರು ಮಾಡುವ ಅಕ್ರಮದ ವಿರುದ್ಧ ಮಾತನಾಡಲು ಸಾಧ್ಯವಾಗದಂತಹ 23 ಅರೇಬಿಕ್ ರಾಷ್ಟ್ರಗಳು, ನೀವು ನೋಡಿ 23 ಅರೇಬಿಯನ್ ರಾಷ್ಟ್ರಗಳಿವೆ ಸುತ್ತಮುತ್ತ, ಅದರಲ್ಲಿ ಚಿಕ್ಕದಾದಂತಹ ಅದರ ನಡುವಿನಲ್ಲಿ ಮಧ್ಯದಲ್ಲಿರುವಂತಹ ಒಂದು ಚಿಕ್ಕ ಇಸ್ರೇಲ್, ಆ ಇಸ್ರೇಲಿನ ವಿರುದ್ಧ ಮಾತನಾಡಲು ಒಂದು ಅರ್ಹತೆ ಇರುವಂತಹ ಕ್ವಾಲಿಫೈಡ್ ಆದಂತಹ ಓರ್ವ ನಾಯಕನಿಲ್ಲ. ಅದೇ ಇಸ್ರೇಲ್ ಅನ್ನು, ಅದೇ ಇಸ್ರೇಲಿಗರಿಂದ ಪವಿತ್ರವಾದಂತಹ ಬೈತುಲ್ ಮುಕದ್ದಸ್ ಅನ್ನು ಮೋಚನೆ ಮಾಡಿದಂತಹ ಸೈಯದುನ ಸಲಾಹುದ್ದೀನ್ ಅಯ್ಯೂಬಿ ರಹ್ಮತುಲ್ಲಾಹಿ ಅಲೈಹಿ ಅವರ ಚರಿತ್ರೆ ಕಲಿಯಬೇಕು. ಹೇಗೆ ಅವರು ಕುದುಸನ್ನು ಮೋಚನೆ ಮಾಡಿದರು, ಬೈತುಲ್ ಮುಕದ್ದಸ್ ಅನ್ನು ಮುಸಲ್ಮಾನರ ಹಸ್ತಕ್ಕೆ ಅವರು ತಂದಂತಹ ಆ ಚರಿತ್ರೆಯನ್ನು ಮನದಟ್ಟು ಮಾಡಬೇಕು. ಸಲಾಹುದ್ದೀನ್ ಅಯ್ಯೂಬಿ ರಹ್ಮತುಲ್ಲಾಹಿ ಅಲೈಹಿ ಆಶಿಕುರ್ ರಸೂಲ್ ಆಗಿದ್ದರು. ಎಲ್ಲ ಶುಕ್ರವಾರ ರಾತ್ರಿ ಸಲಾಹುದ್ದೀನ್ ಅಯ್ಯೂಬಿ ರವರಿಗೆ ಅಶ್ರಫುಲ್ ಖಲ್ಕ್ ತೋಹಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕನಸು ಬೀಳುತ್ತಾ ಇತ್ತು, ಸಲಾತನ್ನು ವರ್ಧಿಸುತ್ತಾ ಇದ್ದರು. ಅವರು ಪ್ರವಾದಿ ಪ್ರೇಮಿಯಾಗಿದ್ದರು. ಪ್ರೀತಿಯ ಯುವಕರೇ, ನಾವು ಈ ಜಗತ್ತನ್ನು ಗೆಲ್ಲುತ್ತೇವೆ, ನಾವು ಗೆಲ್ಲಲೇಬೇಕು. ಪ್ರವಾದಿ ಪ್ರೇಮದಿಂದ, ಮನುಷ್ಯತ್ವದಿಂದ ಮನುಷ್ಯತ್ವವನ್ನು ಜಗತ್ತಿಗೆ ಹೇಳಿಕೊಡಬೇಕು. ಆ ಮನುಷ್ಯತ್ವವನ್ನು ಹೇಳಿಕೊಡುವಾಗ ಜಗತ್ತೇ ಹೇಳಿತು, ಮುಹಮ್ಮದ್ ಇಸ್ ನಾಟ್ ಓನ್ಲಿ ಪ್ರೊಫೆಟ್, ಮುಹಮ್ಮದ್ ಇಸ್ ನಾಟ್ ಓನ್ಲಿ ಪ್ರೊಫೆಟ್ ಬಟ್ ಆಲ್ಸೋ ದಿ ಡಿಕ್ಟೇಟರ್ಶಿಪ್ ಆಫ್ ದಿ ಮಾಡರ್ನ್ ವರ್ಲ್ಡ್. ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರೇ ಮುಸಲ್ಮಾನರ ಪ್ರವಾದಿ ಮಾತ್ರವಲ್ಲ, ಅವರು ಮುಸಲ್ಮಾನರ ಪ್ರವಾದಿ ಮಾತ್ರವಲ್ಲ, ಈ ಜಗತ್ತನ್ನೇ ನಿಯಂತ್ರಿಸುವಂತಹ ಒಬ್ಬ ಸಮುದ್ಧಾರಕ ಮುಹಮ್ಮದ್ ರಸೂಲುಲ್ಲಾಹಿ. ಐ ಬಿಲೀವ್ ದಟ್ ಇಫ್ ಎ ಮ್ಯಾನ್ ಲೈಕ್ ಮುಹಮ್ಮದ್, ವೈ ಡು ಯು ಅಸ್ಯೂಮ್ ದಿ ಡಿಕ್ಟೇಟರ್ಶಿಪ್ ಆಫ್ ದಿ ಮಾಡರ್ನ್ ವರ್ಲ್ಡ್? ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಜಗತ್ತಿಗೆ ಪುನರ್ಜನ್ಮ ತಾಳಿದರೆ ಈ ಜಗತ್ತಿಗೆ ಶಾಂತಿ ಸಮಾಧಾನವು ಈ ಜಗತ್ತು ಆಶಿಸುವ ಈ ಜಗತ್ತು ಆಗ್ರಹಿಸುವ ಒಂದು ಶಾಂತಿ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಮಾತ್ರ ಈ ಜಗತ್ತಿನಲ್ಲಿ ಶಾಂತಿ ಸಮಾಧಾನವನ್ನು ನೀಡಲು ಸಾಧ್ಯ. ಅಂತಹ ಓರ್ವ ಉತ್ತಮ ಓರ್ವ ಸಂಸಾರಕರಾಗಿದ್ದರು ಅಶ್ರಫುಲ್ ಖಲ್ಕ್ ಮುಹಮ್ಮದ್ ರಸೂಲುಲ್ಲಾಹಿ. ಹಿ ವಾಸ್ ದಿ ಓನ್ಲಿ ಮ್ಯಾನ್ ಇನ್ ಹಿಸ್ಟ್ರಿ ಹೂ ವಾಸ್ ಸುಪ್ರೀಮ್ಲಿ ಸಕ್ಸೆಸ್ಫುಲ್ ಆನ್ ಬೋತ್ ರಿಲಿಜಿಯಸ್ ಅಂಡ್ ಸೆಕ್ಯುಲರ್ ಲೆವೆಲ್. ಜೇಮ್ಸ್ ಮಿಚ್ನರ್ ತನ್ನ ಪುಸ್ತಕದಲ್ಲಿ ಬರೆಯುತ್ತಾರೆ, ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಿ ವಾಸ್ ದಿ ಓನ್ಲಿ ಮ್ಯಾನ್ ಇನ್ ಹಿಸ್ಟ್ರಿ
who was supremely successful on both religious and secular level. ನಮಗೆ ಧಾರ್ಮಿಕ ರಂಗದಲ್ಲಿ ಮಿಂಚಿದಂತಹ ನಾಯಕರನ್ನು ಹೇಳಬಹುದು, ರಾಜಕೀಯ ರಂಗದಲ್ಲಿ ಮಿಂಚಿದಂತ ನಾಯಕರ ಬಗ್ಗೆ ಹೇಳಬಹುದು, ಶೈಕ್ಷಣಿಕ ರಂಗದಲ್ಲಿ ಮಿಂಚಿದಂತ ನಾಯಕರ ಬಗ್ಗೆ ಹೇಳಬಹುದು, ಅಥವಾ ಯಾವುದೇ ಒಂದು ರಂಗದಲ್ಲಿ ಮಿಂಚಿದಂತ ನಾಯಕರ ಬಗ್ಗೆ ನಮಗೆ ಹೇಳಬಹುದು. ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲಾ ರಂಗದಲ್ಲೂ ಮಿಂಚಿದಂತಹ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕ ಸುಧಾರಣೆಗಾಗಿ ಈ ಜಗತ್ತಿನಲ್ಲಿ ಅದಕ್ಕೆ ಜೀವನ ಮಾಡಿ ಅದರಲ್ಲಿ ಯಶಸ್ವಿ ಕಂಡಂತಹ, ಸುಪ್ರೀಮ್ಲಿ ಸಕ್ಸಸ್ಫುಲ್ ಅವರ ಅದರಲ್ಲಿ ಯಶಸ್ವಿ ಓರ್ವ ನಾಯಕರಾಗಿದ್ದಾರೆ ಸೈಯದನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅಂತಹ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನುಚರರು ನಾವಾಗಬೇಕು. ಅವರು ಈ ಜಗತ್ತಿಗೆ ಹೇಳಿಕೊಟ್ಟಿರುವುದೇನು? ಮನುಷ್ಯತ್ವ. ನಾವು ಮದ್ರಸೆಲ್ಲ ಕಲಿತಿದ್ದೇವೆ, ನಗ ಪಡಿಚಿರ ಬೆಲಪುಡೆ ಮದ್ರಸದಲ್ಲಿ ನೀವೆಲ್ಲ ಪಡಿಚಿರೋದ್ರೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತ್ರ ಮಗು ಒಂದು ಪೆಣ್ಣೆ ತೇರ್ಲು ಪೋಯಿಟ್ಟಿಕೊಂಡು ಕಸ ಕಡ್ಡಿ ಎಲ್ಲ ಎರಿಯೊಂಡಿದ್ದು, ಕಾಟಗಳೆಲ್ಲ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳ ಮೇಲೆ ಎರಿಯೊಂಡಿತ್ತು. ಅಪ್ಪ ಒಂದು ನಾಳೆ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪೋಂಬು ಆ ಕಸಗಡ್ಡಿ ಬುಡ್ಡಿದ ಕಾಣಿಲ್ಲ, ಕಾಟೆಲ್ಲ ಬುಡ್ಡಿದ ಕಾಣಿಲ್ಲ, ಅಪ್ಪ ರಾಜಂದ್ರ ಅಪ್ಪೆಂಡು ಹುಷಾರಿಲ್ಲ ಅಂದಿಲ್ಲ. ಅಪ್ಪ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದಾಗಿದ್ದೋ ನಲ್ಲೈತು, ನಕ್ಕ ಆಕಾಲಲ್ಲಿ ನಕ್ಕ ಕಸಗಡ್ಡಿಗೆ ಎರಿ ಕಾಟ ಎರಿ ಮಲೀಮಸ ಎರಿ ಪೆನ್ನಲ್ಲೇ ಅವಳು ಮರ್ಚಿ ಬೋಟುಂಟಲ್ಲ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಚೊಂದೆ ಬೇಗ ಪೋಯ್ತ ಪೆನ್ನಡೆ ಸಂದರ್ಶನ ಆಗಿತ್ತು. ಆ ಪೆಣ್ಣು ಜೊತೆ ಅಷ್ಟದು ಅಲ್ಲ ಇಲಾಹ ಇಲ್ಲಲ್ಲಾ ವ ಅಶ್ಹದು ಅನ್ನ ಮುಹಮ್ಮದ ರಸೂಲುಲ್ಲಾ. ಇದಾಯ್ತು ಇಕಡೆ ಇಸ್ಲಾಮ್, ಇಸ್ಲಾಮರ ಪ್ರಚಾರ ಇಕ್ಕಿದಾಯ್ತಂತೆ. ಒಂಟೆಡೆ ಕೊರಲ್ ಇಟ್ಟಿಟ್ಟು ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತಂಗ ಇಟ್ಟವರು. ಅಪ್ಪ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತಂಗ ಚೊಂದೆ ಅಗೋ ಗೊಂತಿಲ್ಲ ಅಂಗೋಗು ಗೊಂತಿಲ್ಲ ಗೊಂತಿಲ್ಲ ಅಂತ ಹಾಕಿ ಹೋಯೆ ತಾಯಿ ಪಿಲ ಅಡಚಿಟ್ಟು ಕಲ್ಲೆರಿಟ್ಟು ಅಂತ ಮಜನೂನ್ ನೀ ಪಿರಾಂದ ನೀ ಮಾನಸಿಕ ರೋಗಿ ಚೆನ್ನಾರು. ಆ ಟೈಮಲ್ಲಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾತಂಗ ಚೊಂದೆಂದ್ರೆ ಅಂಗೋಗು ಪೊರ್ತು ಕೊಡುಕೋರು ಜಿಬ್ರೀಲೇ ಅಂಗೋ ಪೊರ್ತು ಕೊಡುಕೋರು ನಿಗೋ ಗೊಂತಿಲ್ಲ ಹಜ್ಜತುಲ್ ಮಕ್ಕತುಲ್ ಮಕ್ಕಾ ಫತಹ್ ಚರಿತ್ರ ಪ್ರಸಿದ್ಧವಾದಂತಹ ಮಕ್ಕಾ ಫತಹ್ ಐತಿಹಾಸಿಕವಾದಂತಹ ಮಕ್ಕಾ ಫತಹ್ ಇಸ್ಲಾಮಿನ ಚರಿತ್ರೆಯಲ್ಲಿ ಸ್ವರ್ಣ ಲಿಪಿಗಳಲ್ಲಿ ಉಲ್ಲೇಖಿಸಲ್ಪಟ್ಟಂತಹ ಮಕ್ಕಾ ಫತಹ್. ಆ ಮಕ್ಕಾ ಫತಹಿನ ಐತಿಹಾಸಿಕ ದಿನದಂದು ಎಲ್ಲ ಕ್ರೂರಿಗಳು ಅಕ್ರಮಿಗಳು ತಲೆಬಾಗಿ ಶರಣಾಗಿ ನಿಂತಾಗ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂತಹ ಚರಿತ್ರೆ ನೀವು ಸ್ವತಂತ್ರರು. 23 ವರ್ಷ ಕಾಲ ಮಕ್ಕಾದಲ್ಲೂ ನಂತರದ ವರ್ಷಗಳಲ್ಲಿ ಮದೀನಾದಲ್ಲೂ ನಮ್ಮನ್ನು ಕ್ರೂರವಾಗಿ ಕೊಂದಂತಹ ಶತ್ರು ಸೈನ್ಯವೇ ನಿಮ್ಮೊಂದಿಗೆ ಪ್ರತೀಕಾರವಿಲ್ಲ, ನಾನು ಪ್ರತೀಕಾರ ಮಾಡಲಾರೆ, ನೀವು ಹೋಗಿರಿ, ನೀವು ಸ್ವತಂತ್ರರು ಎಂದು ಹೇಳಿದಂತಹ ಚರಿತ್ರೆ. ನೀವು ಜಗತ್ತಿನ ಯಾವುದಾದರೊಂದು ಧರ್ಮದ ಅಥವಾ ಯಾವುದಾದರೊಂದು ಸಿದ್ಧಾಂತದ ಆ ಸಿದ್ಧಾಂತದ ಸಾರಥಿಗಳ ಧರ್ಮದ ನಾಯಕರ ಚರಿತ್ರೆ ಇದ್ದರೆ ಅದು ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಚರಿತ್ರೆ ಮಾತ್ರ. ಆದ್ದರಿಂದಲೇ ಮೈಕೆಲ್ ಎಚ್ ಹಾರ್ಟ್ ತನ್ನ ದಿ 100 ಎಂಬ ಪುಸ್ತಕದಲ್ಲಿ ಹೇಳಿದರು. ಯಾಕೆ ಮೈಕೆಲ್ ಎಚ್ ಹಾರ್ಟ್ ಒಬ್ಬ ಕ್ರೈಸ್ತರಾಗಿದ್ದರು, ಯೇಸು ಕ್ರಿಸ್ತನ ಅನುಯಾಯಿಯಾಗಿದ್ದರು, ಮೈಕೆಲ್ ಎಚ್ ಹಾರ್ಟಿಗೆ ಪ್ರಶ್ನಿಸಿದರು ತಾವೊಬ್ಬ ಯೇಸು ಕ್ರಿಸ್ತನಾಗಿ ಯೇಸು ಕ್ರಿಸ್ತನ ಅನುಯಾಯಿಯಾಗಿ ಕ್ರಿಶ್ಚಿಯನ್ನರಾಗಿ ಯಾಕೆ ನೀವು ಯೇಸು ಕ್ರಿಸ್ತಗೆ 3ನೇ ಸ್ಥಾನವನ್ನು ನೀಡಿ ಮುಹಮ್ಮದರಿಗೆ 1ನೇ ಸ್ಥಾನವನ್ನು ನೀಡಿದೆ ಎಂದು ಕೇಳಿದಾಗ ಮೈಕೆಲ್ ಎಚ್ ಹಾರ್ಟ್ ಅವರಿಗೆ ಹೇಳಿದಂತ ಉತ್ತರ ತುಂಬಾ ಅದ್ಭುತವಾಗಿತ್ತು, ತುಂಬಾ ಸುಂದರವಾಗಿತ್ತು. ನಾನು ಜಗತ್ತಿನ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಗೆ ವಿವಿಧ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಂತಹ ಅಲ್ಲಿ ಕ್ರಾಂತಿ ನಿಶ್ಚಿಸಿದಂತಹ ಎಲ್ಲ ನಾಯಕರ ಬಗ್ಗೆ ನಾನು ಉದಾತ್ತವಾದಂತಹ ಶೋಧನೆಯನ್ನು ಮಾಡಿದೆ, ಆಳವಾದ ಅಧ್ಯಯನ ಮಾಡಿದೆ. ಆ ಅಧ್ಯಯನದಲ್ಲಿ ನನಗೆ ಸಿಕ್ಕಿದಂತಹ ಒಂದು ಉತ್ತರ ಎಲ್ಲಾ ಕ್ಷೇತ್ರದಲ್ಲೂ ಅದ್ಭುತವಾದಂತಹ ಸಾಧನೆಗೆ ಇದ್ದಂತಹ ಒಬ್ಬ ವ್ಯಕ್ತಿ ಚಾಯ್ಸ್ ಆಫ್ ಮುಹಮ್ಮದ್ ಟು ಲೀಡ್ ದಿ ವರ್ಲ್ಡ್ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಪರ್ಸನ್ಸ್ ಇನ್ ಹಿಸ್ಟರಿ. ಜಗತ್ತಿನ 100 ಅತ್ಯದ್ಭುತ ಸಾಧಕರಲ್ಲಿ ನನಗೆ ಪ್ರಥಮವಾಗಿ ಮೊದಲನೇ ಸ್ಥಾನ ನೀಡಬೇಕಾಗಿ ಬಂತು ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ. ಆ ಮುಹಮ್ಮದರ ಆ ಮನುಕುಲವನ್ನು ಓಡಿಸಿದಂತಹ ರೀತಿ ನಮಗೆ ಗೊತ್ತಿದೆ. ಸೈಯದನ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಚರ್ಚಿನ ಪಾದ್ರಿ ಕರೆದರು, ನೀವು ಚರ್ಚ್ ಉದ್ಘಾಟನೆಗೆ ಬರಬೇಕು. ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಹೇಳಿದರು, ಇಲ್ಲ ನಾನು ಬರಲ್ಲ,
ಯಾಕೆ ಅಂತ ಕೇಳಿದೆ. ನಾನೊಂದು ವೇಳೆ ಚರ್ಚ್ ಉದ್ಘಾಟನೆಗೆ ಬಂದರೆ ನಮ್ಮ ಯುವಕರು ಆಲೋಚನೆ ಮಾಡಬೇಕು, ಎಷ್ಟು ಅವರು ಸ್ಕೋಪುವಾದ ವಿಚಾರದಲ್ಲಿ ಅವರು ಸೂಕ್ಷ್ಮಮತಿಗಳಾಗಿದ್ದರು ಎಂಬುದನ್ನು ಆಲೋಚನೆ ಮಾಡಬೇಕು. ಅಬೂಬಕರ್ ಸಿದ್ದೀಕ್ ರಜಿಯಲ್ಲಾಹು ಅನ್ಹು ಹೇಳಿದರು, ನಾನು ಒಂದು ವೇಳೆ ಚರ್ಚ್ ಉದ್ಘಾಟನೆ ಮಾಡಿದರೆ ನಾಳೆ ನನ್ನ ಅನುಚರರು ಹೇಳುತ್ತಾರೆ ಅದು ಅಬೂಬಕರ್ ಸಿದ್ದೀಕ್ ಉದ್ಘಾಟನೆ ಮಾಡಿದ ಚರ್ಚ್, ಅದು ನಮ್ಮದು, ಅದು ಮಸೀದಿ ಅಂತ. ಇವತ್ತು ಬಾಬರಿ ಮಸೀದಿಯ ಗಲಾಟೆ ಯಾವ ರೀತಿಯಲ್ಲಿ ಕೋಮುವಾದಿಗಳು ಮಾಡುತ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಯಾರಾದರೂ ಹಾಗೆ ಮಾಡಿದರೆ ಎಂಬ ಆ ಒಂದು ಸೂಕ್ಷ್ಮತೆಯಿಂದ ನಮ್ಮ ಮುಸಲ್ಮಾನರಾಗಿ ಮಾಡುವುದಿಲ್ಲ, ಮಾಡುವಂತೆಯೂ ಇಲ್ಲ. ಆದರೂ ಆ ಸೂಕ್ಷ್ಮತೆಗಾಗಿ ನಾನು ಚರ್ಚ್ ಉದ್ಘಾಟನೆಗೆ ಬರಲಾರೆನು. ಸೈಯದ್ನ ಉಮರ್ ಅಲ್ಲಾಹುವನ್ನು ಬೈತುಲ್ ಮುಕದ್ದಸ್ ಜಿಯಾರತ್ತಿಗೆ ಹೋದರು. ಜಿಯಾರತ್ತಿಗೆ ಹೋದಾಗ ಜೂದರು ಅವರಿಗೆ ನಮಾಜ್ ಮಾಡಲು ಅವರ ಜೂದ ಮಸೀದ ಮಂದಿರದಲ್ಲಿ ಒಂದು ಸ್ಥಳಾವಕಾಶ ಮಾಡಿಕೊಟ್ಟರು. ಸೈಯದ್ನ ಉಮರ್ ಅಲ್ಲಾಹುವನ್ನು ಹೇಳಿದರು, ಇಲ್ಲ ನಾನು ಇಲ್ಲಿ ಮಾಡಲಾರೆ, ಯಾಕೆಂದರೆ ನನ್ನ ನಂತರ ಬರುವಂತಹ ಮುಸಲ್ಮಾನರು ಒಂದು ವೇಳೆ ಅದು ಉಮರ್ ಅಲ್ಲಾಹುವನ್ನು ನಮಾಜ್ ಮಾಡಿದ ಜಾಗ ಎಂಬ ತಕರಾರು ಅವರು ಹೇಳಿಸಬಹುದು. ಆದ್ದರಿಂದ ಆ ತಕರಾರಿರಬಾರದು. ಇಲ್ಲಿ ಶಾಂತಿ ಬೇಕು, ಸಮಾಧಾನ ಬೇಕು, ಸೌಹಾರ್ದತೆ ಬೇಕು, ಸಹಿಷ್ಣುತೆ ಬೇಕು. ಇಲ್ಲಿ ನೋಡಿ, ಭಾರತದ ಹಿಂದೂ ಸಹೋದರರ ಬಗ್ಗೆ ನೀವು ನೋಡಿ, ಶೇಕಡ 90% ಹಿಂದೂ ಸಹೋದರರು ನಮ್ಮೊಂದಿಗೆ ಎಷ್ಟು ಬಾಂಧವ್ಯದಲ್ಲಿ ಈ ಬೆಳಪುವಿನಲ್ಲಿ ಎಷ್ಟು ಹಿಂದೂ ಸಹೋದರರಿದ್ದಾರೆ, ಕ್ರೈಸ್ತರಿದ್ದಾರೆ, ನಮ್ಮೊಟ್ಟಿಗೆ ಎಂತ ಒಳ್ಳೆ ಬಾಂಧವ್ಯದಲ್ಲಿದ್ದಾರೆ. ಆ ಬಾಂಧವ್ಯವನ್ನು ನಡೆಯಬೇಕು. ಮತ್ತೆ ಕೆಲವರಿದ್ದಾರೆ, ಮುಸಲ್ಮಾನರನ್ನು ಯಾವ ರೀತಿಯಲ್ಲಾದರೂ ಅವರನ್ನಿಲ್ಲಿ ನಿರ್ಮೂಲನೆ ಮಾಡಬೇಕೆಂಬ ಪಣ ತೊಟ್ಟಿದವರಿದ್ದಾರೆ. ಇಲ್ಲೇ ಸಮೀಪದಲ್ಲಿ ಇರುವಂತಹ ಓರ್ವ MP ಕಳೆದ ಕೆಲವು ವರ್ಷಗಳ ಕೆಲವು ತಿಂಗಳುಗಳ ಮುಂಚೆ ಹೇಳಿದರು, ಮುಸ್ಲಿಂ ಇಸ್ಲಾಂ ಯಾವತ್ತು ಮೂಲೋತ್ಪಾದನೆಗೊಳ್ಳುತ್ತದೋ ಅಷ್ಟರ ತನಕ ಇಲ್ಲಿ ಭಯೋತ್ಪಾದನೆಯೂ ಇಲ್ಲದಾಗುವುದಿಲ್ಲ. ಇಸ್ಲಾಮನ್ನೇ ಮೂಲೋತ್ಪಾದನೆ ಮಾಡಲು ನಿಂತಿರುವಂತಹ MPಗಳು ನಾಚಿಕೆಯಾಗಬೇಕು. ಇಸ್ಲಾಮಿನ ಸುಂದರವಾದ ಆಶಯಗಳು, ಸುಂದರವಾದ ತತ್ವವನ್ನು ಗೊತ್ತಿಲ್ಲದೆ ವಾಚಾಮಗೋಚರವಾಗಿ ಮಾತನಾಡುವಂತಹ ರಾಜಕಾರಣಿಗಳಿದ್ದಾರೆ. ಅದು ಬಿಡಿ, ಒಂದು 10% ಜನರಿರಬಹುದು ತಾಜ್ಮಹಲ್ ಬಗ್ಗೆ ತಕರಾರು. ಅದೇ ಪ್ರಕಾರ ಈ ಭಾರತದ ಪ್ರಜಾಪ್ರಭುತ್ವ ಮತ್ತು ಜಾತ್ಯಾತೀತ ವ್ಯವಸ್ಥೆಯ ಅಡಿಪಾಯಗಳನ್ನು ಪ್ರಶ್ನೆ ಮಾಡುವಂತಹ ಕೆಲವು ವ್ಯಕ್ತಿಗಳಿದ್ದಾರೆ, ಕುಬುದ್ಧಿಗಳಿದ್ದಾರೆ, ಅವರನ್ನು ನಾವು ನ್ಯಾಯಾಲಯದಲ್ಲಿ ನೋಡೋಣ. ಈ ಭಾರತ ಒಂದು ಸಂವಿಧಾನವಿದೆ, ಸುಂದರವಾದಂತಹ ಸಂವಿಧಾನ ನೀವು ನೋಡಿಲ್ಲವೇ? ದೆಹಲಿ ಹೈಕೋರ್ಟ್ ಬ್ಯಾಂಗ್ಳೂರಿನಲ್ಲಿ ಭಯೋತ್ಪಾದಕರೆಂಬ ಆರೋಪದಲ್ಲಿ ಆರೋಪಿತರಾದಂತಹ ಅವರನ್ನು ಬಿಡುಗಡೆಗೊಳಿಸಿ ಮೊನ್ನೆ ಜಡ್ಜ್ಮೆಂಟ್ ನೀಡಿತು ದೆಹಲಿ ನ್ಯಾಯಾಲಯ. ಈ ನ್ಯಾಯಾಲಯದಲ್ಲಿ ನಮಗೆ ನಂಬಿಕೆ ಇದೆ, ನ್ಯಾಯಾಧೀಶರುಗಳ ಮೇಲೆ ನಂಬಿಕೆ ಇದೆ. ಆ ನಂಬಿಕೆಯಿಂದ ನಾವು ಮುಂದುವರಿಯಬೇಕು. ನಾವು ಯಾವತ್ತೂ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಿಲ್ಲ. ನಾವು ಮನುಷ್ಯತ್ವವನ್ನು ಮನುಷ್ಯತ್ವದ ಪಾಠವನ್ನು ಹೇಳಿಕೊಡಬೇಕಾದವರು. ನಾವು ಮನುಷ್ಯತ್ವದ ಪಾಠ ನಮ್ಮಲ್ಲಿಲ್ಲದಿದ್ದರೆ ನಾವು ಎಷ್ಟೇ ಯಾವುದೇ ಕೆಲಸ ಮಾಡಿ ಏನು ಪ್ರಯೋಜನವಾಗಲ್ಲ. ಅದು ಇಸ್ಲಾಮಿಗೂ ಆಪತ್ತು, ನಮಗೂ ವೈಯಕ್ತಿಕವಾಗಿಯೂ ಆಪತ್ತು. ಪ್ರೀತಿಯ ಸಹೋದರರೇ, ನೀವು ನೋಡಿ, ಮೊನ್ನೆ ಉಳ್ಳಾಲದಲ್ಲಿ ಒಬ್ಬ ಹುಡುಗನ ಕೊಲೆ ನಡೆಯಿತು. ಅದಕ್ಕಿಂತ ಮುಂಚೆ ಪರಂಗಿಪೇಟೆಯಲ್ಲಿ, ಅರ್ಕುಳದಲ್ಲಿ, ಕಣ್ಣು ಬಡ್ಯಾರ್ ಕಣ್ಣೂರಿನಲ್ಲಿ ನಿರಂತರವಾದಂತಹ ಸೀರಿಯಲ್ ಕೊಲೆಗಳು ನಡೆಯಿತು. ಬಾಲಕರ ಆಲೋಚನೆ ಒಂದು ವಿಷಯ, ಆಲೋಚನೆ ಗಾಂಜಾ ಅಡಿಕ್ಟ್ ಆಯ್ತು ಅಥವಾ ರೌಡಿಸತ್ತು ಹೋಯ್ತು. ನಂಗಲೆ ಅಮೂಲ್ಯಮಾಯ ಜೀವತೆ ನಂಗ ನಷ್ಟ ಆಗಿಲ್ಲ. ಮುಗದ್ದಿಗೆ ಅಡಿಚಿಟ್ಟುಕೊಂಡು ನಿಂಗೆ ಆಲೋಚನೆ ಹಾಕೋದು ಕರ್ಲಂ ನಾಪನಿ ಆದ ನಂಗ ಈ ಮನುಷ್ಯ ಸಂತತಿರ ನಂಗ ಬಹುಮಾನಿಚರ ಅಂಟಿ ಅಲ್ಲಾವು ಚೆಲ್ಲುಂಬೋ ಒರು ಭಾಗತ್ತೆ ಆರ್ರೆ ಮಾ ಪೈಸ್ತೆ ಆಸೆಗೈತೆ ಓರು ಸಹೋದರರೆ ಮುಸ್ಲಿಂ ಸಹೋದರರೆ ಮೊಗತ್ತಿ ಗಡಿಚಿಟ್ಟಿ ಅವಂಡೆ ಗೊಂತಿಲ್ಲಾತೆ ಒಲ ಕೊಂದುಟ್ಟು ಆ ಕೊಂದೆ ಔತರೆ ಆ ಮರಿಚೆ ಆ ಮುಸ್ಲಿಂ ಚೆರ್ಪಕಾರಲ್ಲೆಂಗ ಆ ಯುವಾವರೆ ಅವಂಡೆ ಉಮ್ಮಡೆ ಕಣ್ಣೀರಂದೆ ನಂಗು ಆಲ್ಚನೆ ಹಾಕೋಗ ಯೋಟಿಲ್ಲ ಅವಂಡೆ ಪೆಂಗಮಾರೆ ಆ ಪುಲ್ಪಂದೆ ನಗಲ ಮುಂದಲು ಬಂದುಂಟಿಲ್ಲ ಸಹೋದರನ್ ಮಾರೆ ಆಲ್ಚನೆ ಗಾಂಜಾ ಅಡಿಕ್ಟರು ಮೋತು ಪಿನ್ನರು ಮೋತು ಕೊಲೆ ಹಾಕಿಲ್ಲ ನಮ್ಮ ಎಂದರೆ ಪಾಪ ಇದೆ ಎಂದರರು ಮಹಾಪಾಪವೆಂದು ಪವಿತ್ರ ಕುರಾನ್ ಬಣ್ಣಿಸಿದಂತ ಕೊಲೆ ಕೊಲೆ ಸರಹವಾಗಿ ನಡೀತಾ ಇದೆ ಅಮಾನುಷವಾಗಿ ಕೊಡ್ತಾ ಇದ್ದೇವೆ ಮುಸ್ಲಿಂ ಸಹೋದರನನ್ನು ಯಾರೋ ರಾಜಕಾರಣಿಗಳಿಗಾಗಿ
ಯಾವುದೋ ಪಟ್ಟಭದ್ರ ಹಿತಾಸಕ್ತಿಗಳಿಗಾಗಿ ಸಮಾಜ ದ್ರೋಹಿಗಳಿಗಾಗಿ ನಾವು ಕೊಂದ ನಂತರ ನೀವು ಆಲೋಚನೆ ಮಾಡಿ, ನಾವು ಕೊಲ್ಲುವಾಗ ಒಬ್ಬ ಸಹೋದರನನ್ನು ಕೊಲ್ಲುವಾಗ ನೀವು ಆಲೋಚನೆ ಮಾಡಿ, ಒಂದು ವೇಳೆ ನಿಮ್ಮನ್ನು ಅವರು ಕೊಂದರೆ ಆ ಕೊಂದಂತ ನಿಮ್ಮ ತಾಯಿಯ ಕಣ್ಣೀರು, ನಿಮ್ಮ ಸಹೋದರಿಯ ಕಣ್ಣೀರು, ನಿನ್ನ ಪತ್ನಿಯ ಕಣ್ಣೀರು, ನಿನ್ನ ಮಕ್ಕಳು ಅನಾಥವಾಗುವಂತಹ ಆ ನಿಮ್ಮ ಮೈಯತನ್ನು ಎತ್ತು ತೆಗೊಂಡು ಹೋಗುವಂತಹ ಆ ಜನಾಜ ನಮಾಜಿಗೆ ಎಲ್ಲರೂ ಕಣ್ಣೀರು ಗರೆಯುವಾಗ, ನಿನ್ನ ಮನೆಯು ಬೀದಿ ಪಾಲಾಗುವಾಗ ನೀನು ಯಾಕೆ ಆಲೋಚನೆ ಮಾಡುತ್ತಾ ಇಲ್ಲ? ನೀನು ಒಬ್ಬರನ್ನು ಕೊಂದರೆ ನಿನ್ನನ್ನು ಅವರು ಕೊಲ್ಲುವಾಗ ನೀನು ಯಾಕೆ ನನ್ನ ತಾಯಿಯ ಆ ಒಂದು ನೆನಪು ಅವನ ತಾಯಿಯೊಂದಿಗೆ ನೀನು ಸೇರಿಸ್ತಾ ಇಲ್ಲ ಎಂದೇ ಆ ಪೆಂಗಳು ಅದು ನನ್ನ ಪೆಂಗಲ ಕಣ್ಣೀರಿಕೆಂದಾವುಲ್ಲ ರೌಡಿಸಂ ಉಡೋರು ಪಿರ್ಸತೆ ಚೆಂಗಾಯಿ ಮಾರ ರೌಡಿಸಂ ಬರ್ಕೊಂಡು ನಲ್ಲದಲ್ಲ ಗಾಂಜಾ ನಲ್ಲದಲ್ಲ انما الخمر والميسر والانساب والازلام رجس من عمل الشيطان فاجتنبوه لعلكم تفلحون ಪರಿಶುದ್ಧ ಕುರ್ಆನ್ ಚೊಲ್ಲು ನಿಂಗಾಕೆ ನಿಂಗಲೇ ಮತ್ತಾಕಡೆ ಬಲ್ತೆ ಸಾಧನ ಅದು ಬಿಯರ್ ಆವಟ್ಟೆ ಬ್ರ್ಯಾಂಡಿ ಆವಟ್ಟೆ ಕಲ್ಲ ಆವಟ್ಟೆ ಗಾಂಜಾ ಆವಟ್ಟೆ ಸ್ಪಿರಿಟ್ ಆವಟ್ಟೆ ಅದು ನಿಂಗಲೇ ಹಲಾಕಗೆ ನಿಂಗಲೇ ತಲ್ಲಡೆ ಅದು ನಿಂಗಲೇ ಹಲಾಕೆ ನಿಂಗೋ ಊಡಂ ನಿಂಗೋ ಊಡ ವಿಜಯ ಇಲ್ಲ ಆಕೃತಕ್ಕೆ ಹೋಗಿ ಕೊಂಡಿಗೋ ವಿಜಯ ಇಲ್ಲ ದರ್ಶನ ಕಂಡು ಹೋಯಂಗ್ ಆ ಕಿಡಾವುಡೆ ಬುಲ್ಪುಂ ಆ ಪೆಂಗಾಯಿಡೆ ಶಾಪವು ಆ ಉಮ್ಮಾಪಡೆ ಶಾಪ ನಿಂಡೆ ಜಗತ್ತಲ್ಲಿ ನೀ ದುನಿಯಾವುಲು ನಿಂಡೆ ಪರಂಪರಾಗತಮಾಯಿಟ್ಟು ಆ ಶಾಪ ಅಳಿಸೋಕು ಸಾಧ್ಯವೇ ಇಲ್ಲ. ಆ ಕಣ್ಣೀರು ಅದು ಭಯಂಕರ ಗೌರವಯುತಮಾಯ ಕಣ್ಣೀರು ಸ್ವಂತ ಮಾಪುಲೆ ಕಾತೊಂಡುಲ್ಲ ಪೆಂಗಾಯಿಡೆ ಕಣ್ಣೀರು ಸ್ವಂತ ಮೋಂಡೆ ಕಾತೊಂಡುಲ್ಲ ಉಮ್ಮನೆ ಕಣ್ಣೀರು ಸ್ವಂತ ಕಿಡಾವು ಅಪ್ಪಡೆ ಕಾತೊಂಡಿಕೊಂಬೋ ಅಪ್ಪಡೆ ಮೈಯತ್ತು ಬಂಡೆಂಟಾಯಂಗ್ ಅಲ್ಲಿ ಅಪ್ಪಡೆ ಕಾಲು ಕೈಯು ಪೊಲಿಕ್ಕಪ್ಪಟ್ಟ ನಿಲೆಯ ಅಪ್ಪ ಮುಸ್ಲಿಮೇತರರು ಯಾವುದೇ ಅನ್ಯಾಯ ಮಾಡಬಾರದು ಎಂದು ಹೇಳಿದಂತ ಇಸ್ಲಾಮಿನ ವಕ್ತಾರರೇ ಮುಸಲ್ಮಾನರನ್ನೇ ಕ್ರೂರವಾಗಿ ಕೊಲ್ಲುವಂತಹ ದಯನೀಯ ಪರಿಸ್ಥಿತಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ಬಂದಾಗ ನಾವು ಯಾಕೆ ಇದರ ಬಗ್ಗೆ ಆಲೋಚನೆ ಮಾಡುತ್ತಾ ಇಲ್ಲ? ನಾವು ಯಾಕೆ ಮನುಷ್ಯತ್ವಕ್ಕೆ ಬೆಲೆ ಕೊಡುತ್ತಾ ಇಲ್ಲ? ಮನುಷ್ಯತ್ವ ಅದಕ್ಕಿಂತ ದೊಡ್ಡದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಮುಖವನ್ನು ವಿರೂಪಗೊಳಿಸುವುದು, ಮುಖಕ್ಕೆ ಹೊಡೆದುಕೊಳ್ಳುವುದು. ಪ್ರೀತಿಯ ಸಹೋದರರೇ, ನಮ್ಮೋದು ಬಿಲ್ಲಾಗಿಲ್ಲದಾಳಿ ಅಲ್ಲಾಹನು ಕಾಪಾಡಲಿ. ನಮ್ಮ ಯುವಕರೇ, ನನ್ನ ಪ್ರೀತಿ ಯುವಕರೇ, ಯಾವುದೇ ಸಂಘಟನೆಯಲ್ಲಿ ನೀವು ತೊಡಗಿಸಿಕೊಳ್ಳಿ, ನೀವು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿ, ಈ ಸಮುದಾಯಕ್ಕೆ ಅತ್ಯಗತ್ಯವಾದ ಕಾರ್ಯಕ್ರಮವನ್ನು ನೀವು ಮಾಡುತ್ತಾ ಇರಿ. ಪರಸ್ಪರ ಬಾಂಧವ್ಯದಿಂದಿರಿ, ಪರಸ್ಪರ ಸ್ನೇಹವನ್ನು ಕಲಿಸಿ, ಪರಸ್ಪರ ಪ್ರೀತಿಯನ್ನು ಮೈಗೂಡಿಸಿಕೊಳ್ಳಿ. ನಿಮ್ಮೆಡೆಯಲ್ಲಿ ಪ್ರೀತಿ ಬರಲಿ, ವಾತ್ಸಲ್ಯ ಬರಲಿ, ಕರುಣೆ ಬರಲಿ. ಸಂಘಟನೆಯಲ್ಲಿ ಸ್ಪರ್ಧೆಗಾದಿಲ್ಲ, ಸಂಘಟನೆಯಲ್ಲಿ ಸ್ಪರ್ಧೆ ಇರಬೇಕಾಗಿರೋದು. ಇಂತಹ ಕಾರ್ಯಕ್ರಮ ನಡೆಸುವುದು, ಒಳ್ಳೆ ಕೆಲಸಗಳನ್ನು ಮಾಡುವುದರಲ್ಲಿ ಮಾತ್ರ ಸ್ಪರ್ಧೆ ಇರಬೇಕು? ಕೊಲ್ಲುವುದರಲ್ಲಿ, ಒಡೆಯುವುದರಲ್ಲಿ, ಬಡಿಯುವುದರಲ್ಲಿ, ಬೈಯುವುದರಲ್ಲಿ ನೀವು ಸ್ಪರ್ಧೆ ಮಾಡಿದರೆ ನಿಮ್ಮ ಈ ಸಂಘಟನೆ ಅದು ನರಕದ ಸಂಘಟನೆಯಾಗಬಹುದು.
ಆ ಸಂಘಟನೆಯಿಂದ ಈ ಜಗತ್ತಿಗೆ ಈ ಮನುಷ್ಯ ಮನುಷ್ಯರಿಗೆ ಯಾವುದೇ ವಿಧವಾದಂತಹ ಉಪಕಾರವಾಗುವುದು ಸಾಧ್ಯವಿಲ್ಲ, ಪ್ರಯೋಜನವಿಲ್ಲವಾಗುತ್ತದೆ. ಸಂಘಟನೆ ಹಲವಾರು ಸಂಘಟನೆಗಳಿಗೆ ಬರಲಿ, ಆ ಸಂಘಟನೆಯಿಂದ ಒಳ್ಳೆ ಒಳ್ಳೆಯ ಕೆಲಸಗಳು ಮಾಡಿ ಇವತ್ತು ಟಿಪ್ಪು ಸುಲ್ತಾನ್ ವೇದಿಕೆ ಮಾಡಿದಂತಹ ಈ ಕಾರ್ಯಕ್ರಮ, ಇಂಥ ಹಲವಾರು ಕಾರ್ಯಕ್ರಮ ಬರಲಿ, ಪರಸ್ಪರ ಪ್ರೀತಿ ಇರಲಿ, ಪರಸ್ಪರ ಸ್ನೇಹವೇ ಇರಲಿ. ಅತ್ತ ಬಸ್ಸು ಅಸ್ವದ ಮುಗುಲ್ ನಗಿಲ್ ನಗುಮುಖದಿಂದ ಒಬ್ಬ ಸಹೋದರ ನೋಡುವುದು ಸದಕ ಅದು ದಾನ ಧರ್ಮ ಎಂದು ಕಲಿಸಿದಂತ ಪವಿತ್ರ ಇಸ್ಲಾಮಿನ ವಕ್ತಾರರು ಪರಸ್ಪರ ಗಲಾಟೆ ಮಾಡಲು ಹೇಗೆ ಸಾಧ್ಯ, ಪರಸ್ಪರ ನಿಂದಿಸಲು ಹೇಗೆ ಸಾಧ್ಯ? ಒಬ್ಬರ ಬ್ಯಾನರ್ ಮತ್ತೊಬ್ಬರು ತೆಗೆಯುವುದು, ಒಬ್ಬ ಬ್ಯಾನರ್ ಅನ್ನು ಕಟ್ಟಿದರೆ ಆ ಬ್ಯಾನರ್ ಅನ್ನು ಆ ಚಿತ್ರಗೊಳಿಸುವುದು ಅಥವಾ ಒಂದು ಕಾರ್ಯಕ್ರಮವನ್ನು ಅದನ್ನು ಮೊಟಕುಗೊಳಿಸುವಂತೆ ನೋಡುವುದು ಮುಸಲ್ಮಾನರ ರೀತಿಯಲ್ಲ. ಅದು ಮುಮಿನ್ನ ರಿವಾಜ್ ಅಲ್ಲ. ಅದು ಇಕ್ಬಾಲ್ರವರ ಹೃದಯ ಸ್ಪರ್ಶಿಯಾದಂತಹ ಮಾತು ಹಾಕಿದೆ, ದರ್ಸೆ ಕುರ್ಆನ್ ನ ಅಗರ್ ಹಮ್ನೆ ಬುಲಾಯಾ ಹೋತಾ ಯೇ ಜಮಾನಾನೆ ಜಮಾನೆನೆ ದಿಖಾಯಾ ಹೋತಾ ಓ ಜಮಾನೆ ಮೇ ಮುಅಜ್ಜಜ್ ತೆ ಮುಸಲ್ಮಾನ್ ಹೋಕರ್ ಓ ಜಮಾನೆ ಮೇ ಮುಅಜ್ಜಜ್ ತೆ ಮುಸಲ್ಮಾನ್ ಹೋಕರ್ ಆಜ್ ತುಮ್ ಖೋರ್ ಹುಯೆ ತಾರಿಕೆ ಕುರ್ಆನ್ ಹೋಕರ್. ಅಲ್ಲಮಾ ಇಕ್ಬಾಲ್ರವರು ಹೇಳುತ್ತಾರೆ, ನಾವು ಕುರ್ಆನ್ ಹೇಳಿದಂತಹ ಅಧ್ಯಯನಗಳನ್ನು ಕುರ್ಆನ್ ಹೇಳಿದಂತಹ ಇಸ್ಲಾಮ್ ಅನ್ನು ನಾವು ಕಲಿತಿದ್ದರೆ ಇವತ್ತು ಜಗತ್ತಿನಲ್ಲಿ ಮುಸಲ್ಮಾನರ ಬಗ್ಗೆ ನಾವು ಕಾಣುತ್ತಾ ಇರುವಂತಹ ಈ ವಿದ್ಯಮಾನಗಳನ್ನು ನಾವು ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಓ ಜಮಾನೆ ಮೇ ಮುಅಜ್ಜಜ್ತೆ ಮುಸಲ್ಮಾನ್ ಹೋಕರ್ ಒಂದು ಕಾಲವಿತ್ತು ನಮಗೆ, ನಾವು ಮುಸಲ್ಮಾನರು ಎಂದು ಹೇಳುವಾಗ ನಮಗೆ ಫಖರ್ ಇತ್ತು, ನಮಗೆ ಅಭಿಮಾನವಿತ್ತು, ನಾನೊಬ್ಬ ಮುಸಲ್ಮಾನ, ನಮಗೊಂದು ಪ್ರೌಢ ಇತ್ತು. ಆಜ್ ತುಮ್ ಹೋರ್ ಹುವೆ ತಾರಿಖೆ ಕುರ್ಆನ್ ಹೋಕರ್ ಇವತ್ತು ನೀನು ಕುರ್ಆನ್ ಅನ್ನು ಬಿಟ್ಟಿದ್ದೀಯಾ? ಕುರ್ಆನ್ ಅಧ್ಯಯನಗಳನ್ನು ಜೀವನದಲ್ಲಿ ಅಳವಡಿಸಲು ನೀನು ತಯಾರಿಲ್ಲ. ಆದ್ದರಿಂದ ನೀನಿಲ್ಲಿ ನರಿಯಾಗಿ ಜೀವನ ಮಾಡುತ್ತಾ ಇದ್ದೀಯಾ, ಯಾರು ನಿನಗೆ ಬೆಲೆನೇ ಕೊಡುತ್ತಾ ಇಲ್ಲ. ಮುಸಲ್ಮಾನರೆಂದು ಹೇಳುವಾಗ ಒಂದು ಭಯೋತ್ಪಾದಕರಂತ ಹೇಳುವುದು ಅಥವಾ ಅಕ್ರಮಿಂತ ಹೇಳುವುದು ಅಥವಾ ಕೊಲೆಗಡುಗೆ ಅಂತ ಹೇಳುವುದು ಗಾಂಜಾ ಬೆಸೆಯಿಂದ ಹೇಳುವುದು, ಪ್ರೀತಿಯ ಸಹೋದರರೇ ಇದೆಲ್ಲವನ್ನು ಮಾಡಬೇಕಾಗಿದೆ. ಇವತ್ತಿನಿಂದ ನಾವು ಪ್ರತಿಜ್ಞೆ ಮಾಡಬೇಕು, ಬೆಳಪಿನ ಯುವಕರು ಯಾವುದೇ ಸಂಘಟನೆ ಇರಲಿ ಆ ಸಂಘಟನೆಯಿಂದ ಅನ್ಯೋನ್ಯತೆಯಿಂದ ಇರಬೇಕು. ಸಂಘಟನೆ ಪರಸ್ಪರ ಕಲಹ ಪರಸ್ಪರ ತೊಂಬಿ ಸೃಷ್ಟಿಸಲಲ್ಲ. ನಾವು ಮುಸಲ್ಮಾನರು ಇನ್ನಮಲ್ ಮುಮಿನೂನ ಮುಮಿನುಗಳು ಸಹೋದರರು, ನಾವು ಸಹೋದರರು. ನಾನು ಮರಣ ಹೊಂದಿದರೆ ಈ ಬೆಳಪಿನ ಈ ಕಬರಿಸ್ತಾನಕ್ಕೆ ನನ್ನ ಜನಾಜವನ್ನು ಮೈಯತನ್ನು ಹೊತ್ತು ತರಬೇಕಾಗಿರುವುದು ಈ ನನ್ನ ಸಹೋದರನಾದಂತ ಯುವಕ ಅಥವಾ ಈ ಸಹೋದರ ಸಂಘಟನೆ ಯುವಕ. ನಾನು ಅವನೊಂದಿಗೆ ಒಮ್ಮೆಯೂ ನಾನು ಆಕ್ರೋಶದಿಂದ ಮಾತನಾಡಲಾರೆ, ನಾನು ಯಾವತ್ತೂ ಅಕ್ರಮ ಮಾಡಲಾರೆ. ನಾನು ಅನ್ಯೋನ್ಯತೆಯಿಂದ ಸೌಹಾರ್ದತೆಯಿಂದ ಸಹಿಷ್ಣುತೆಯಿಂದ ಮನುಕುಲತೆಯಿಂದ ಮನುಷ್ಯತ್ವದಿಂದ ಬಾಳನು ನಾನು ಈ ಮತ್ತಿನಿಂದ ತೀರ್ಮಾನ ಮಾಡಿದ್ದೇನೆ ಎಂದು ಪ್ರತಿಜ್ಞೆಗೆ ಬೇಕು. ಸಂಘಟನೆ ಇರಲಿ, ಎಷ್ಟೇ ಸಂಘಟನೆ ಬರಲಿ, ಒಳ್ಳೆ ಸಂಘಟನೆ ಬರಲೇಬೇಕು. ಎಲ್ಲವೂ ಸುನ್ನತ ಜಮಾತ್ ಸಂಘಟನೆಯಿಂದ ನಾವು ಸುನ್ನತ ಜಮಾತಿನ ಆಶಯಾದರ್ಶಗಳನ್ನು ಬಿಟ್ಟು ಹೋಗುವುದಾದರೆ ಅದರಲ್ಲಿ ಯಾವುದೇ ಪ್ರಯೋಜನವಿಲ್ಲ, ಆಕೃತಿನಲ್ಲಿ ಪ್ರಯೋಜನವಿರಲಾರದು. ಅದೆಲ್ಲರೂ ಆಲೋಚನೆ ಸುನ್ನತ ಜಮಾತಿನ ಆಶಯ ಆದರ್ಶಗಳಿಗೆ ಯಾವುದೇ ವ್ಯತಿಚರಿಸದಂತ ಯಾವುದೇ ಸಂಘಟನೆ ಇರಲಿ, ಯಾವುದೇ ಸಂಘಟನೆ ಕಾರ್ಯಕ್ರಮಗಳಿರಲಿ, ನೀವು ಅದರಲ್ಲಿ ಮುಂದುವರಿಯಿರಿ. ನಮಗೆ ಬೇಕಾಗಿರುವುದು ಆಖಿರತ್ತಿನಲ್ಲಿ ಪರಲೋಕದಲ್ಲಿ ರಕ್ಷಣೆ ಹೊಂದಬೇಕು. ಆ ಪರಲೋಕದಲ್ಲಿ ನಮಗೆಲ್ಲರಿಗೂ ಸ್ವರ್ಗಕ್ಕೆ ಹೋಗಬೇಕು, ನನ್ನ ಸಂಘಟನೆ ಮಾತ್ರ ಸ್ವರ್ಗಕ್ಕೆ ಹೋಗಬೇಕು, ಆ ಸಂಘಟನೆ ಸ್ವರ್ಗಕ್ಕಲ್ಲ ಎಂಬ ವಾದ ಸರಿಯಲ್ಲ. ಆ ವಾದವು ಯಾರು ಇರಲಾರದು, ಎಲ್ಲರೂ ಒಟ್ಟಿಗೆ ಸ್ವರ್ಗಕ್ಕೆ ಹೋಗಬೇಕು. ನನ್ನೊಟ್ಟಿಗೆ ನನ್ನ ಕುಟುಂಬದವರು ಸ್ವರ್ಗಕ್ಕೆ ಹೋಗಬೇಕು, ನನ್ನ ನೆರೆಕರೆಯವನು ಹೋಗಬೇಕು, ಸಹೋದರ ಸಂಘಟನೆಯವನು ಹೋಗಬೇಕು, ಇನ್ನಿತರರು ಹೋಗಬೇಕು, ಎಲ್ಲ ಮುಸಲ್ಮಾನರು ಸ್ವರ್ಗಕ್ಕೆ ಹೋಗಬೇಕು. ಆ ಒಳ್ಳೆಯದಾದಂತಹ ಮನಸ್ಸು ಆ ಮನುಷ್ಯತ್ವ ನಮಗೆ ಬರಬೇಕು. ಇವತ್ತೇ ಪ್ರತಿಜ್ಞೆಗೆ ಇರಿ. ಹಲವಾರು ಯುವಕರಿದ್ದಾರೆ ಈ ಕಾರ್ಯಕ್ರಮದಲ್ಲಿ, ಅಲ್ಹಮ್ದುಲಿಲ್ಲಾ ನೂರಾರು ಯುವಕರು ಸೇರಿದ್ದೀರಾ, ನಿಮಗೆ ತುಂಬಾ ಸಂತೋಷ ಇದೆ. ಇದನ್ನು ನಾನು ಇತ್ತೀಚೆಗೆ ಕಾರ್ಯಕ್ರಮಕ್ಕೆ ಹೋಗದೆ ತುಂಬಾ ಕಷ್ಟವಾಗುತ್ತಾ ಇದೆ, ಕಾರ್ಯಕ್ರಮಕ್ಕೆ ಹೋಗಲು ಸಮಯವೂ ಸಿಗುವುದಿಲ್ಲ, ತುಂಬಾ ಬಿಸಿ ಆಗಿ ನಾನು ಈ ಕಾರ್ಯಕ್ರಮ ತುಂಬಾ ಅದರಲ್ಲೂ ರಾವಣಿ
ಪ್ರದೇಶದ ಕಾರ್ಯಕ್ರಮಗಳನ್ನೆಲ್ಲ ನಾನು ಹೇಗಾದರೂ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿರುವ ಆ ರೀತಿಯಲ್ಲಿ ಅದನ್ನು ಮಾಡುತ್ತೇನೆ. ಆದರೂ ಇವತ್ತು ಬಂದಾಗ ನನಗೆ ತುಂಬಾ ಖುಷಿ ಆಗ್ತದೆ, ತುಂಬಾ ನನಗೆ ಸಂತೋಷ ಆಗ್ತದೆ. ಬೆಳಪು ಎಂಬ ಈ ಗ್ರಾಮದಲ್ಲಿರುವಂತಹ ಹಲವಾರು ನೂರಾರು ಯುವಕರಲ್ಲಿ ಸೇರಿದೆ. ನಿಮ್ಮೊಂದಿಗೆ ನನ್ನ ಕಳಕಳಿಯ ವಿನಂತಿ, ಭಾರತ ವಿದ್ಯಾಮಾನ ಮಾಡಬೇಕೊತ್ತಿದೆ. ಇಪ್ಪ ನಡೆದುಂಟು ಇಲ್ಲೇ ಭಾರತದ್ದೆ ಪ್ರಸಕ್ತ ಸನ್ನಿವೇಶ ನಮಗೊಂದುಂಟು. ಕುರುಮೋದು ಕೊಲೆ, ಕುರುಮೋದು ನಗಳೆಂಗನೆ ಆಕ್ರಮಿಕ ಅಕ್ರಮ ಅಕ್ರಮ ಅದರ ಮೌತು ನಡೆದುಂಟುಂಡು. ಪಿನ್ನರು ಮೌತು ನಮಗು ಕೋಟ್ರೆ ಬಗ್ಗೆ ಸಂಶಯ ತಾಳೆ ಬಲ್ತೆ ಒರು ವಾತಾವರಣದಲ್ಲಿ ನಂಗಲ್ಲ. ಆರು ನಗಲೆ ರಕ್ಷಣೆ ಹಾಕೋಬೋ ಅಲ್ಲಿ ನಂಗಲೆ ಬಗ್ಗೆ ಬಳಕ ಬರೆಯೋ ಆರು ಇಲ್ಲ. ಒರು ರಾಜಕಾರಣಿ ಅಲ್ಲಿ ಒರು ನಾಯಕನು ಇಲ್ಲ. ನಗಲೆ ಬಗ್ಗೆ ನಮೇ ಪಲಕ ಬರೆಯೋಣ, ನಗಲೆ ಐಕ್ಯತೆ ನಂಗ ಆಲ್ಮಾರಿ ಮುಂದಲು ಸಾರೋಣ. ನಂಗ ಎಪ್ಪು ಅನೈಕ್ಯತೆಗೆ ಎಪ್ಪು ನಂಗ ಅದಕ್ಕೆ ಅವಕಾಶ ಕೊಡ್ಕೋತೀರಾ. ಐಕ್ಯತೆಗೆ ನಂಗ ಬೆಲೆ ಕೊಡ್ಕೊಂಡು ಅನೇಕ ಸೃಷ್ಟಿ ಆರೇ ವರ್ತ ಒರು ಮೊಹಲ್ಲದಲ್ಲಿ ಅನೇಕ ಸೃಷ್ಟಿಸಿರಂಗ್ ಅವುಂಡೆ ಅದ್ದುಬಸ್ತಿನಲ್ಲಿಡೋ ಮೊಹಲ್ಲಾ ಕಮಿಟಿಗೆ ಸಾಧ್ಯವನು. ಈ ಮೊಹಲ್ಲಾ ಕಮಿಟಿ ಚೆನ್ನಾಗಿದ್ರೆ ನಾನು ಈ ವಕ್ ಬೋರ್ಡ್ ಬಂದಲು ಬಿಂದ ಮೊಹಲ್ಲಾ ಕಮಿಟಿ ರಂಗ ವಕ್ ಬೋರ್ಡ್ ಬಂಡೆಪ್ಪ ಗೊತ್ತುಂಡ ಗಲಾಟೆ ಅವನಿಂದ ಆ ಕಮಿಟಿಗೆ ವಿರುದ್ಧ ಇನ್ನೊರು ಕಮಿಟಿ ರಂಗ ಬರ್ನು. ನಂಗಲು ನಿಂಗ ಆಡ್ಲಿತ ಇದು ಮೊಹಲ್ಲಾ ಕಮಿಟಿ ಹಾಕೋರು ನಂಗಲ ಪಳ್ಳಿಗೆ ಕಾಂಪೌಂಡ್ ಬೇಡು, ನಗಲೆ ಮದ್ರಸ ಚೆರಿಯ ನಗಲೆ ಪಳ್ಳಿಗೆ ಪೈಸ ಬೇಡು. ಇದು ಬಂಡಂಗ ಭಾರಿ ಬಂಡೆಂದ್ರೆ ನಗಲೆ ಪಳ್ಳಿಲಿ ಗಲಾಟೆ ಆಯ್ಡು. ಆದ್ರೆ ಸಮಾಕಿದಾರ ನಗಲ ಕಮಿಟಿಗೆ ಏನ್ ಹಾಕಿ ನಗಲ ಕಮಿಟಿಯೇ ಮುಂದುವರಿಯೋ ಪಿನ್ನೋರ್ ಕಮಿಟಿ ಆ ಕಮಿಟಿ ಮುಂದುವರಿಸೋತೀರ ಆ ಕಮಿಟಿ ಮುಂದುವರಿಸೋ ಇದಾನಿಗಳ ಜವಾಬ್ದಾರಿ ಒರು ಮೊಹಲ್ಲಾ ಕಮಿಟಿಗೆ ಜವಾಬ್ದಾರಿ ಅದ ಉಳ್ಳೆ ಕುಲ್ಲು ಕುಂಬ್ರಾ ಇನ್ಬ ಕುಲ್ಲು ಕುಂಬ ಸ್ಕೂಲು ನೆನ್ರ ಯತಿ ಸೈಯದಯ ಮೊಹಮ್ಮದ್ ರಸೂಲುಲ್ಲಾಹಿ. ನಿಂಗೆಲ್ಲ ಜವಾಬ್ದಾರಿ ವ್ಯಕ್ತಿಗಳು, ನಿಗೋ ಜವಾಬ್ದಾರಿ ಉತ್ತರವಾದಿತ್ತು ಉಂಡು ನಿಗೋ ನಿಂಗಲೆ ಜವಾಬ್ದಾರಿಯ ಬಗ್ಗೆ ನಾಳೆ ಆಕರತ್ತಲ್ಲಿ ಪ್ರಶ್ನಿಸಲ್ಪಡುತ್ತೆ. ನಾಲಲ್ಲಾಹು ಕೇಕಡಾ ನೀನು ಪಳ್ಳಿಯ ಅಧ್ಯಕ್ಷ ಆಯ್ತಿದ್ದಲ್ಲೇ ಸೆಕ್ರೆಟರಿ ಆಯ್ತಿದ್ದಲ್ಲೇ ಆಡಳಿತ ಕಮಿಟಿ ಆಯ್ತಿದ್ದಲ್ಲೇ ಬೆಳಪೂಚುಂಡ ಕುಗ್ರಾಮದಲ್ಲಿ ಎತ್ತರ ಪೆಣ್ಮಕ್ಕ 25 ವರ್ಷ ಆಯಿತು ಇನ್ನು ಮಂಗಿಲಾವತ್ ಎತ್ತರ ಪೆಣ್ಮಕ್ಕುಳ್ಳೋರು ನೀನು ಹೋಗಿರೆ ವರದಕ್ಷಿಣೆ ಚುಂಡರು ಪೆಡುಂಬೂತ ಈ ಸಮುದಾಯಂತೆ ಕಿತ್ತು ತಿನ್ನುತ್ತಾ ಇದೆ ಅಲ್ವೇ. ನೀವೇನು ಮಾಡಿದ್ದೀರಾ ಅದಕ್ಕೆ? ಪ್ರಾಕ್ಟಿಕಲ್ ಆದಂತಹ ಕೆಲಸ ಆಗ್ಬೇಕು. ಹೀಗೆ ವರದಕ್ಷಿಣೆ ವಿರುದ್ಧ ರ್ಯಾಲಿ ಮಾಡಿ ಅಥವಾ ವರದಕ್ಷಿಣೆ ವಿರುದ್ಧ ಬಾರೆ ಭಾಷಣ ಮಾಡಿ ಪ್ರಯೋಜನವಿಲ್ಲ. ಪ್ರಾಕ್ಟಿಕಲ್ ಆಗಿ ಅದಕ್ಕೆ ಕಾರ್ಯಗತಗೊಳಿಸುವಂತಹ ಕೆಲಸಗಳು ಆಗಬೇಕು. ಮೊಹಲ್ಲಾ ಕಮಿಟಿ ಅವರು ತೀರ್ಮಾನ ಮಾಡಬೇಕು. ನಮ್ಮ ಬೆಳಪುವಿನಲ್ಲಿ ಒಂದೇ ಒಂದು ಹುಡುಗಿಯು ವರದಕ್ಷಿಣೆಯೊಂದಿಗೆ ಮದುವೆಯಾಗಬಾರದು. ವರದಕ್ಷಿಣೆ ಕೊಟ್ಟು ಮದುವೆಯಾಗುವಂತಿಲ್ಲ. ಅದೇ ಪ್ರಕಾರ ಗಂಡು ಮಕ್ಕಳು ಯಾರು ವರದಕ್ಷಿಣೆ ತೆಗೆಯುವಂತಿಲ್ಲ ಅಂತ ತೀರ್ಮಾನ ಮಾಡಿ ನಿಮ್ಮ ಊರಲ್ಲೇ ಮದುವೆ ಮಾಡಿಸಿ. ನೀವು ಈ ಊರಿಂದ ಬೇರೊಂದು ಊರಿಗೆ ಅಲ್ಲಿ ವರದಕ್ಷಿಣೆ ತೆಗಿತಾರೆ, ಅದು ಬಿಟ್ಟು ಬಿಡಿ. ನಿಮ್ಮ ಊರಲ್ಲಿ ನಿಮ್ಮ ಮೊಹಲ್ಲಾದಲ್ಲಿ ಒಂದು ಕ್ರಾಂತಿಗೆ ನೀವು ನಾಂದಿ ಹಾಡಿ. ಯುವಕರು ಆಲೋಚನೆ ಮಾಡಿ, ನನ್ನ ಊರಿನಲ್ಲಿರುವ ನನ್ನ ಮೊಹಲ್ಲಾದಲ್ಲಿರುವ ಒಬ್ಬ ಬಡ ಯುವತಿಗೆ ನಾನು ಬಾಲು ಕೊಡುವೆನು, ವರದಕ್ಷಿಣೆ ರೈತ ನಾನು ಕಾಸಿಂಬಂಗಾರಡ್ಕಾಂಡೆ ನಾನು ಮಂಗಿಲ್ಲ ಅವಡ ತೀರ್ಮಾನ ಹಾಕೋರು ನಿಮಗೆ ಎಂದೇ ಪೇಡಿ. ಅಲ್ಲಾವ್ರಿಟ್ಟ ನಾನು ಜವಾಬ್ದಾರಿ ಚೊಲ್ಲಂಡೆ ಅಲ್ಲಾವ್ರಿಟ್ಟ ಚೊಲ್ಲಂಡೆ ನಗಲೆ ಪಿಣ್ಮಕ್ಕ ಬ್ಯಾರ ಅಲ್ಲೊಟ್ಟ ಓಡುಂಬ ಮಾತ್ರ ನಂಗೌಡ ಪೇಪರ್ಲು ಮಾಧ್ಯಮತ್ತು ಅದೇ ಪೋಲೆ ವಾಟ್ಸ್ಆಪ್ಲು ಬೆಲಿಯದಾಗಿಟ್ಟು ಕೊಡುಕಡೆ ಯುವಕ ಮಾರೆ ಎಂದ ಆಲೋಚನೆ ಹಾಕಿಲ್ಲ ಎಂದಿಗ ಪಿಣ್ ನೋಡಿಯೇ ಎಂದಿಗ ಪಿಣ್ಣೆ ಆ ವಿವಾಹ ಹಾಕೋಣಿಕೆ ತೀರಿಟ್ಟಿಲ್ಲ. ವರದಕ್ಷಿಣೆ ಚೊಂಡೆ ಅವರು ಪಡುಂಬೂತಲ್ಲೆ ಅನ್ಇಸ್ಲಾಮಿಕ್ ಪದ್ಧತಿಯಲ್ಲದೆ ಎಂದೇ ನಿಗೋ ಚೊಲ್ಲೋ ತೀರ್ಲ ತೀರ್ಮಾನ ಮಹಲ್ಲ ವರದಕ್ಷಿಣೆ ವಿರೋಧಿ ಮೊಹಲ್ಲ ವರದಕ್ಷಿಣೆ ರಹಿತ ಕುಟುಂಬ ಅವನು ನಗಲ ಮೊಹಲ್ಲತ್ತಿಲಿ. ಅದೇ ಪೋಲೆ ನಂಗಲ ಎತ್ತರ ಮಕ್ಕ SLC ತೋಲು ಕ್ಲಾಸ್ ಸ್ಕೂಲು ಪೋಯಿಟ್ಟು ಆರ್ ಮಕ್ಕ 7th 8th ಡ್ರಾಪ್ ಔಟ್ ಆಯ್ಡೋರು. ಸರ್ವ ಶಿಕ್ಷಣ ಅಭಿಯಾನ 2010 ಕರ್ನಾಟಕದ ಸರ್ವ ಶಿಕ್ಷಣ ಅಭಿಯಾನತೆ ವರದ ಪ್ರಕಾರ ಒಂದು ವರ್ಷದಲ್ಲಿ 50,000 ಮುಸ್ಲಿಂ ಮಕ್ಕ SLC ಪೋವಾಂಟ್ ಡ್ರಾಪ್ ಔಟ್ ಆಯ್ಟುಳ್ಳೋರು. ಎತ್ತರುಂಡು ಉಣಕ್ಕೋರು ಮೊಹಲ್ಲತ್ತಿಲೋರು ಒಂದು ಸಮೀಕ್ಷಕರು ಯುವಕ ಮಾರು ಊಡ್ರೆಲ್ಲ ಸಂಘಟನೆ ಅವರು ಸಮೀಕ್ಷೆ ಆ ಸಮೀಕ್ಷೆ ನಂತರ ಮಕ್ಕ ಪೋಯಿಟ್ಲೆ ಡ್ರಾಪ್ ಔಟ್ ಆಗಿರೋರು ಅಂಗಡಿ ಅವತ್ತುವರು SLC ಪಡಿಬಾಟ್ರು SLC ತೋಲು ಅವಂಡೆ ಕಾಲೇಜಿಗೆ ಕಡ್ತಾರು ಹಂಗಕ್ಕೆ ಬೇನಾ ಸಪೋರ್ಟ್ ಹಾಕೋರು ಅದಕ್ಕೆ ಬೇನ್ ಮಾಯೆ ಪುಸ್ತಕ ಎಂದ್ರೆಲ್ಲ ಬೇನಾ ಅದು ಮೊಹಲ್ಲ ಕೂಡಿ ಕೊಡ್ಕೋರು ಅಲ್ಲಿ ಬೇರೆ ಅಲ್ಲೊಟ್ಟ ಕೇಟಿಟ್ಟು ಕೊಡ್ಕೋರು. ಅದೇ ಪೋಲೆ ಎತ್ತರ ಉದ್ಯೋಗಿ ಹೋಗಲ್ಲೋರು ಮೊಹಲ್ಲದಲ್ಲಿ ಎತ್ತರ ಆಲ್ಮಾರ್ ಪಡಿಚೆಗಳು ಆ ಪಡಿಚೆ ಗಟ್ಟ ಚೆಲ್ಲೋರು ನಿಮಗೆ ಟ್ಯೂಷನ್ ಎಡ್ತು ಕೊಡ್ಕೋರು.
ಆ ಪಡಿಚೆ ಮಕ್ಕಳೊಟ್ಟೆ ಅಡ್ವೊಕೇಟ್ ಮಾರಾಟ ಚಲೋರು, ಕಾನೂನು ಸಲಹೆ ಕೊಡ್ಕೋರು, ಪೊಲೀಸರಿಂದ ಅಂಗಲಚ್ಚು ಚಲೋರು, ರಕ್ಷಣಾ ಇಲಾಖೆ ಬಗ್ಗೆ ನಿಂಗ ಚಂದ ಕೊಡ್ಕೋರು, ಡಾಕ್ಟರ್ ಮಾರಿಂದ ಚಲೋರು. ಒಂದು ನಾಲ್ ಒಂದು ತಿಂಗಳು ಒಂದು ನಾಲ್ ನಿಂಗ ಫ್ರೀ ಆಯ್ತಾಳೆ ಮಕ್ಕಳು, ನಿಂಗ ವೈದ್ಯಕೀಯ ಶಿಬಿರ ಏರ್ಪಡಿಸೋರು. ಇದು ಮೊಹಲ್ಲಾ ಕಮಿಟಿ ಹಾಕೋಣ ಸ್ವರ. ಹಿಂಗಂತೆ ಸ್ವರ ಹೆಂಗಡಿ ನೋಕೋರು ಕರ್ನಾಟಕದಲ್ಲಿ ಒಂದು ಕೋಟಿ ಮುಸ್ಲಿಮ್ ಉಳ್ಳ ನಂಗ ನಗ ಅಭಿಮಾನ. ಕರ್ನಾಟಕದ ಜನಗಣತಿ ವರದಿ ಬರಬೇಕು. ನಾನಿತ್ತೀಚೆಗೆ ಅದರ ಮಾನ್ಯ ಸಚಿವರಾದಂತಹ ಆಂಜನೇಯರನ್ನು ಭೇಟಿ ಮಾಡಿದೆ. ಅವರಿಗೆ ಹೇಳಿದೆ, ನೀವು ಯಾಕೆ ಇನ್ನು ನೀವು ಜನಗಣತಿ ವರದಿಯನ್ನು ರಿಲೀಸ್ ಮಾಡುತ್ತಾ ಇಲ್ಲ, ಬಿಡುಗಡೆ ಮಾಡುತ್ತಾ ಇಲ್ಲ? ಬಿಡುಗಡೆ ಮಾಡಿಸಿ ಎಲ್ಲ ರಾಜಕಾರಣಿಗಳ ಅವರ ಕಾಲಡಿಯ ಮಣ್ಣು ಉದುರಿ ಹೋಗಲಿದೆ ಇನ್ಶಾಅಲ್ಲಾ. 1 ಕೋಟಿ ಮುಸಲ್ಮಾನರು, ಅಧಿಕೃತ ಲೆಕ್ಕಾಚಾರ ಪ್ರಕಾರ 80 ಲಕ್ಷ ಮುಸಲ್ಮಾನರು ಕರ್ನಾಟಕದಲ್ಲಿದ್ದೇವೆ. ನಾವೇ ದೊಡ್ಡವರು. 1ನೇ ಸ್ಥಾನ, SC ST ಎಂಬ 2 ಪಂಗಡಗಳನ್ನು ಸೇರಿದರೆ ನಾವು 2ನೇ ಸ್ಥಾನ. SC ಮತ್ತು ST ಅನ್ನು ಬೇರೆ ಬೇರೆ ಮಾಡಿದರೆ ನಾವು 1ನೇ ಸ್ಥಾನದಲ್ಲಿದ್ದೇವೆ. 1ನೇ ಸ್ಥಾನದಲ್ಲಿದ್ದರೂ ಇವತ್ತು ನಮ್ಮ MLA ಗಳು ಬರೆ 11, MP ಗಳಿಲ್ಲ. ಮುಖ್ಯಮಂತ್ರಿ ಯಾರು ಅಂತ ಕೇಳಿದರೆ ಇನ್ನೊಂದು 25 ವರ್ಷಕ್ಕೆ ಒಬ್ಬ ಹೆಸರೇಳಲು ನಮಗೆ ಸಾಧ್ಯವಾಗ್ತಾ ಇಲ್ಲ. ಯಾರನ್ನು ಮುಸ್ಲಿಂ ಮುಖ್ಯಮಂತ್ರಿ ಅಂತ? ಒಕ್ಕಲಿಗರಿರುವುದು ಬರೀ 55 ಲಕ್ಷ. 60 ಲಕ್ಷ ಇರುವಂತಹ ಲಿಂಗಾಯಿತರು 4 ಮುಖ್ಯಮಂತ್ರಿಗಳಾಗುತ್ತಾರೆ, ಒಕ್ಕಲಿಗರು 5 ಮುಖ್ಯಮಂತ್ರಿಗಳಾಗುತ್ತಾರೆ, ಬ್ರಾಹ್ಮಣರು 2% ಇರುವಂತಹ ಬ್ರಾಹ್ಮಣರು ಮುಖ್ಯಮಂತ್ರಿ ಆಗುತ್ತಾರೆ. ಅದು ಅವರ ತಪ್ಪು ಅಂತಲ್ಲ ನಾನು ಹೇಳುತ್ತಾ ಇರುವುದು, ಅವರ ಆ ಒಂದು ಒಗ್ಗಟ್ಟಿನ ಫಲ ಅದು. ಅವರಾದಾಗೆ ಯಾಕೆ ಮುಸಲ್ಮಾನರಾಗಬಾರದು? ಮೊಹಲ್ಲಾದಲ್ಲಿ ಇದರ ಬಗ್ಗೆ ಜಾಗೃತಿ ನಡೆಯಲಿ. ಯಾಕೆಂದರೆ ರಾಜಕೀಯ ಆ ಒಂದು ಪ್ರಗತಿ ಇದ್ದರೆ ಮಾತ್ರ ಇಲ್ಲಿ ಹೊತ್ತು ನೋಡಿ, ನಾನು ಬರುವಾಗ ರೋಡ್ ಕೆಲಸ ನಡೀತಾ ಇತ್ತು. ನಮ್ಮವರೇ ರಾಜಕಾರಣಿಗಳಾದರೆ ಬೇಕಾದಾಗೆ ರೋಡ್ ಮಾಡ್ತಾರೆ, ಸೇತುವೆ ಮಾಡ್ತಾರೆ, ಶಾಲಾ ಕಾಲೇಜುಗಳು, ಎಲ್ಲಾ ಮಸೀದಿಯಲ್ಲೂ ಒಂದು, ಎಲ್ಲಾ ಮದ್ರಸದಲ್ಲೂ ಒಂದು ಸ್ಕೂಲು, ಅದೇ ಪ್ರಕಾರ ಎಲ್ಲಾ ಮೊಹಲ್ಲಾಗಳಿಗೂ ಒಂದು ಪ್ರೀ ಯೂನಿವರ್ಸಿಟಿ ಕಾಲೇಜು ಎಲ್ಲವೂ ಮಾಡಬಹುದು ನಮ್ಮವರೇ ಇದ್ದರೆ. ನೀವು ನೋಡಿ, ಇನ್ನಿತರ ಕ್ಯಾಸ್ಟ್ಗಳು, ಇನ್ನಿತರ ಜಾತಿಗಳು ಮಾಡಿದಂತಹ ವೈಜ್ಞಾನಿಕವಾದಂತಹ ಕ್ರಾಂತಿ ತುಂಬಾ ಅದ್ಭುತವಾಗ್ತಾ ಇದೆ, ಆಶ್ಚರ್ಯವಾಗ್ತಾ ಇದೆ, ಸಂತೋಷವಾಗ್ತದೆ. ಆ ಕಮ್ಯುನಿಟಿಯನ್ನು ನೋಡಿ, ಒಕ್ಕಲಿಗ ಕಮ್ಯುನಿಟಿ 1 ಲಕ್ಷಕ್ಕಿಂತಲೂ ಮಿಕ್ಕ ವಿದ್ಯಾರ್ಥಿಗಳು ಬರೇ ಆದಿಚುಂಚನಗಿರಿ ಮಠದ ಕೆಳಗಿರುವಂತಹ ಆ ಶಾಲಾ ಕಾಲೇಜಲ್ಲಿ ಓದುತ್ತಾ ಇದ್ದಾರೆ. ಶ್ರೀ ಸಿದ್ಧಗಂಗಾ ತುಮಕೂರು ಲಿಂಗಾಯತ ಮಠದಲ್ಲಿ 1,30,000 ವಿದ್ಯಾರ್ಥಿಗಳು ಕಲಿಯುತ್ತಾರೆ. ಪ್ರಾಥಮಿಕ ಹಂತದಿಂದ ಹಿಡಿದು ಮೆಡಿಕಲ್ ತನಕ, ಲಾ ಕಾಲೇಜ್ ತನಕ ಮಠಾಧೀಶರುಗಳಿಗೆ ಅವರಿಗೆ ಸೃಷ್ಟಿ ಮಾಡಲು ಸಾಧ್ಯವಾಗಿದೆ. ಅದವರ ಆ ಕಮ್ಯುನಿಟಿ ರಾಜಕೀಯವಾಗಿ ಬೆಳೆದಂತಹ ಅದರ ಒಂದು ದೊಡ್ಡ ಫಲಿತಾಂಶವಾಗಿತ್ತು. ಯಾಕೆ ನಾವು ಬೆಳೆಯಬಾರದು? ನಮ್ಮ ಮೊಹಲ್ಲಾದಲ್ಲಿ ಜಾಗೃತಿ ಸೃಷ್ಟಿಯಾಗಲಿ. ಎಲೆಕ್ಷನ್ ಬರುವಾಗ ಯಾರಿಗಾದರೂ ಒಬ್ಬರಿಗೆ ಓಟು ಕೊಡುವುದಲ್ಲ, ಆಲೋಚನೆ ಮಾಡಿ ಎಲ್ಲರೂ ಒಟ್ಟಾಗಿ ನಮ್ಮ ಈ ಮೊಹಲ್ಲಾಗೆ ಯಾರೆಲ್ಲ ಉಪಕಾರ ಮಾಡುತ್ತಾರೆ ಅವರಿಗೆ ಓಟು ಕೊಡುವುದು. ಯಾಕೆಂದ್ರೆ ನಾವು ಏಕ್ ದಿನ ಕಾ ಬಾದಶಾಹ, ಒಂದು ದಿನ ಮಾತ್ರ ನಾವು ರಾಜರು ಈ ಭಾರತದಲ್ಲಿ, ಓಟು ಮಾಡುವ ದಿನ ಮಾತ್ರ. ಆವತ್ತು ಸಾಯಂಕಾಲದ ನಂತರ ನಿಮ್ಮನ್ನು ನೋಡುವವರು, ತಿರುಗಿ ನೋಡುವವರು ಇರುವುದಿಲ್ಲ. ಆವತ್ತು ನಮ್ಮ ಆ ರಾಜ ಪೌರುಷ ಅವರಿಗೆ ತೋರಿಸಿಕೊಡಬೇಕು. ಆ ರೀತಿಯಲ್ಲಿ ಆಗಿರಬೇಕು. ನಾವೆಲ್ಲರೂ ಒಗ್ಗಟ್ಟಿನಿಂದ, ಯಾರು ಅನೈಕ್ಯವನ್ನು ಸೃಷ್ಟಿಸಬಾರದು. ಎಲೆಕ್ಷನ್ ನ ವಿಚಾರದಲ್ಲಿ, ಇನ್ನಿತರ ಸಾಮಾಜಿಕ ವಿಚಾರದಲ್ಲಿ, ಎಲ್ಲಾ ವಿಚಾರದಲ್ಲಿ ಸಮುದಾಯಕ್ಕೆ ಯಾವುದೆಲ್ಲ ಅನುಕೂಲಕರವಾಗುತ್ತದೆಯೋ ಆ ರೀತಿಯಲ್ಲಿ ಮುಂದುವರಿಯಬೇಕು. ಅಲ್ಹಮ್ದುಲಿಲ್ಲಾಹ್, ಆ ನಿಟ್ಟಿನಲ್ಲಿ ಬೆಳಪಿನ ಎಲ್ಲ ಯುವಕರು ಮುಂದುವರಿತೀರಾ ಎಂಬ ಒಂದು ಆಶಾಭಾವನೆ ನನಗಿದೆ. ನನಗೆ ಕೊಟ್ಟಂತಹ ಅನುಕೂಲವನ್ನು ಗೌರವಿಸಿ ಸುದೀರ್ಘವಾದಂತಹ ಒಂದು ಮಾತನಾಡಬೇಕಾದಂತಹ ಒಂದು ಸಬ್ಜೆಕ್ಟ್ ಆಗಿತ್ತು. ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಆ ಸಬ್ಜೆಕ್ಟ್ ನನಗೆ ಬೇಕಾದಾಗಿ ನಿಮ್ಮ ಮುಂದಿರಲು ಸಾಧ್ಯವಾಗುತ್ತಾ ಇಲ್ಲ. ಯಾಕೆಂದರೆ ನಾನು ದುಬೈ ಅಂತಾರಾಷ್ಟ್ರೀಯ ಕುರಾನ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ದುಬೈಯ ದೊರೆಯ ಅವರ ಆ ಒಬ್ಬ ಅತಿಥಿಯಾಗಿ ಭಾಗವಹಿಸಿದಾಗ 2.5 ಗಂಟೆ ಇದರ ವಿಚಾರವಾಗಿ ನಾನು ವಿಷಯ ಮಂಡನೆ ಮಾಡಿದ್ದೆ. ಅದರ ಒಂದು ಶಾರ್ಟ್ ಆದರೂ ಇಲ್ಲಿ ಮಾಡಬೇಕೆಂದು ತೀರ್ಮಾನ ಮಾಡಿದೆ. ಆದರೆ ಹಲವಾರು ವಿಚಾರಗಳು ಹೇಳಬೇಕಾಗಿತ್ತು, ಹೇಳಲೇಬೇಕಾಗಿತ್ತು. ಏಕೆಂದರೆ ಒಂದು ಕಡೆಯಲ್ಲಿ ಗಾಂಜಾ ವ್ಯಸನಿಗಳು, ಮತ್ತೊಂದು ಕಡೆ ಕೊಲೆಗಡುಕರು ನಮ್ಮೆಲ್ಲೆಡೆಯಲ್ಲಿರುವಾಗ ನಮ್ಮ ಯುವಕರು ಆ ನಿಟ್ಟಿನಲ್ಲಿ ಅದರಿಂದ ಜಾಗೃತ ವಹಿಸಬೇಕಾಗಿದೆ. ನಾವು ಯಾವತ್ತೂ ಅಂತಹ ಆ ಒಂದು ದೌರ್ಜನ್ಯಕ್ಕೆ, ಅಕ್ರಮಕ್ಕೆ ನಾವು ಯಾವತ್ತೂ ಹೋಗಬಾರದು. ನಾವು ಒಳ್ಳೆಯ ಮಕ್ಕಳಾಗಬೇಕು, ಮನುಷ್ಯತ್ವವನ್ನು ಕಲಿಯಬೇಕು, ಮನುಷ್ಯತ್ವದ ಪಾಠವನ್ನು
ಹೇಳಿಕೊಡಬೇಕು. ನಾವು ಮಾನ್ಯರಾದ ಸುಲ್ತಾನ್ ಉಲಮಾ ಎ ಪಿ ಉಸ್ತಾದ್ರವರು ಎರಡು ಸಹ ನಾವು ಮನುಕುಲವನ್ನು ಗೌರವಿಸಿ ಎಂಬ ಕರ್ನಾಟಕ ಯಾತ್ರೆ ನಡೆಸಿದಾಗ ಸರಿಸುಮಾರು 35 ಲಕ್ಷ ಜನರು ಅದನ್ನು ನೇರವಾಗಿ ಎ ಪಿ ಉಸ್ತಾದ್ರವರ ಆ ಶಾಂತಿಯುತವಾದಂತಹ ಆ ಒಂದು ಸಂದೇಶವನ್ನು ಅವರು ಕೇಳಿದರು. ಅಧಿಕೃತವಾಗಿ ಸರ್ಕಾರ ನಮಗೆ ಒಂದು ಸರ್ಟಿಫಿಕೇಟ್ ನೀಡಿತು. ಅದರೊಟ್ಟಿಗೆ ಟಿವಿಗಳಲ್ಲಿ ಹಲವಾರು ಕೋಟ್ಯಾಂತರ ಜನರು ಅದನ್ನು ನೋಡಿದರು. ಎಲ್ಲ ಸ್ವಾಮೀಜಿಗಳು, ಮಠಾಧೀಶರುಗಳು, ರಾಜಕೀಯ ನಾಯಕರು, ಗಣ್ಯ ವ್ಯಕ್ತಿಗಳು, ಸುಶಿಕ್ಷಿತರು ಎಲ್ಲರೂ ಅದನ್ನು ಹೊಗಳಿದರು. ಏಕೆಂದರೆ ಈ ಜಗತ್ತಿಗೆ ಬೇಕಾಗಿರುವುದು ಅದು. ಎಲ್ಲರಿಗೂ ಮನುಷ್ಯತ್ವ ಬೇಕು. ಮನುಷ್ಯತ್ವವಿಲ್ಲದಂತಹ ರಾಕ್ಷಸಿ ವರ್ತನೆ, ಅಮಾನವೀಯ ವರ್ತನೆ ಇಲ್ಲಿ ಯಾರಿಗೂ ಅಗತ್ಯವಿಲ್ಲ. ಆದ್ದರಿಂದ ನಾವು ಮನುಕುಲವನ್ನು ಗೌರವಿಸುವಂತಹ ಉದಾತ್ತವಾದಂತಹ ಹೃದಯ ನಮ್ಮದಾಗಬೇಕು. ಅಲ್ಲಾಹನು ಈ ಜಗತ್ತಿನಲ್ಲಿರುವ ಎಲ್ಲ ಮುಸಲ್ಮಾನರಿಗೂ, ಪ್ರತ್ಯೇಕವಾಗಿ ರೋಹಿಂಗ ಮುಸಲ್ಮಾನರ ಸಮೇತವಿರುವ ಉತ್ತರ ಭಾರತದ ಎಲ್ಲ ಮುಸಲ್ಮಾನರಿಗೂ ಅಲ್ಲಾಹನು ಎಲ್ಲ ವಿಧ ಸಲಾಮತ ರಕ್ಷಣೆ ನೀಡಲಿ. ನಮಗೆಲ್ಲ ಅಲ್ಲಾಹು ದೀರ್ಘಾಯಸ್ಸು ಆಫ್ಯತ ಪ್ರದಾನ ಚೆಯ್ಯಟ್ಟು. ಅದರೊಟ್ಟಿಗೆ ನಂಡೆ ಬಾಲಕಾರೋಟ ನಂಡೆ ಸವಿನಯ ಲಾಸ್ಟ್ ಇನ್ನೂರು ಕಡೆ ಹೊಟ್ಟೆ ಚೊಲ್ಲೋಗುಲ್ಲೆ ಎಪ್ಪೊಂ ಪರಸ್ಪರ ದೋಷನೆ ಆರೋಪ ಪ್ರತ್ಯಾರೋಪ ಅದಕ್ಕೆ ನಿಕ್ಕಂಡ ಅದರಲ್ಲಿ ಯಾವುದೂ ಪ್ರಯೋಜನ ಇಲ್ಲ. ವಾಟ್ಸಪ್ ಅಲ್ಲೆಂಗೆ ಸೋಷಿಯಲ್ ಮೀಡಿಯಾ ತಲ್ಲ ಪರಸ್ಪರ ದೋಷಾರೋಪಣೆ ಆಗಲಿ, ಅಲ್ಲೇ ಪರಸ್ಪರ ಗಲಾಟೆ ಆಗಲಿ, ಇದು ನಿಪ್ಪಾಟೋರು. ಇದಕ್ಕೆಲ್ಲ ನಂಗೆ ಟೈಮ್ ಉಪಯೋಗ ಹಾಕೊಂಡೆ. ಈ ಸಮುದಾಯದಲ್ಲಿ ಎತ್ತರ ಮಾ ಕಿತ್ತು ತಿನ್ನುವ ಬಡತನ ಕೊಂಡೋಡೆ, ಈ ಸಮುದಾಯದಲ್ಲಿ ಎತ್ತರ ಮಾ ಸಮಸ್ಯೆ ಉಂಟು, ಆ ಸಮಸ್ಯೆ ಪರಿಹಾರ ಆಗಲಿ. ನಲ್ಲೇ ಉಮರು ಬರ್ತಾ ಬರಲಿ ಅಲ್ಲಾಹುವನ್ನು ವಕ್ತಾರನ ನಾವನು ಉಮರಲ್ಲಿ ಅಲ್ಲಾಹುವನ್ನು ವಕ್ತಾರವನು ಅಬ್ದುಲ್ಲಾ ಇಬ್ನ್ ಅಸ್ರ್ ಅಲ್ಲಾಹು ಅವನು ಹಂಗಂತೆ ಯುವಕ ವೃಂದ ನಂಗಲೆ ಪರಸ್ಪರ ದೋಷಾರೋಪಣೆ ಗಲಾಟೆ ಎಂದುಗೊಂಡಿಕೊತೀರಾ. ಇಂಡೆ ಇಲ್ಲೇ ನಿಮಿಷತ್ತೋಡು ಕೂಡ ಪ್ರತಿಜ್ಞೆ ಹಿಡ್ಕೊಂಡು ನಾನು ನನ್ನ ಸಮುದಾಯ ತಡೆಯಲ್ಲೇ ಒಂದು ಭಿನ್ನತೆಗೂ ನಾನು ಅವಕಾಶ ಕೊಡುತ್ತಿಲ್ಲ. ನಾನು ಭಿನ್ನತೆಗೆ ಅವಕಾಶ ಕೊಡುತ್ತಿರೋನಲ್ಲ. ನಿಂಗೆ ನೋಕರು ಕೊರಿಯ ವರ್ಷ ಮುನ್ನಲು ಒಂದು ಪಳ್ಳಿಲಿ ಒಂದು ಉಸ್ತಾದ ಚೊಂದಂಟ ಆಯ್ತೀರಾ ಉಸ್ತಾದ ಪಳ್ಳಿ ಉಸ್ತಾದ ಚೊಂದು ತಿಂತು ಇನ್ನೊಂದು ವಿಷಯ ಆಗೋದು ಗಲಾಟೆ ನಂಡುಟವರು ಟಿವಿ ಡಿಬೇಟ್ಲು ಒರಾಳು ಕಟ್ಟಿತ್ತು ಅಯಾಳು ನಾಗಮಂಗಲ ತಾಯಿ ಮಂಡ್ಯ ತಾಯಿ ಅಪ್ಪ ಅಯಾಳ ಚಂದು ನಮ್ಮ ಊರಲ್ಲಿ ಗುರುಗಳೇ ಒಂದು 10 ವರ್ಷಗಳ ಮುಂಚೆ ಏನಾದರೂ ನಮ್ಮ ಮನೆಯಲ್ಲಿ ಗಲಾಟೆ ನಡೆದರೆ ನಾವು ಮುಸಲ್ಮಾನರಲ್ಲಿ ಹಜ್ಜಿಗೆ ಹೋದವರನ್ನು ನೋಡ್ತೇವೆ. ಹಾಜಿಗೆ ಯಾರಾದರೂ ಹಜ್ಜಿಗೆ ಹೋದವರು ಇದ್ದಾರೆ ಅಲ್ಲೊಬ್ಬರು ಹಾಜಿಗಳಿದೆ ಬಡಾ ಸಾಹ್ ಅಂತ ಒಬ್ಬ ಹಾಜಿಗಳಿದೆ. ಆ ಬಡಾ ಸಾಹ್ ಬಂದು ನಮ್ಮನ್ನು ಮಸೀದಿಯ ವಾತಾವರಣ ವಠಾರಕ್ಕೆ ಕರೀತಾರೆ. ಕರೆಯಿತು ನಮ್ಮ ಇಬ್ಬರ ಉಭಯ ಬಣಗಳ ಆ ವಾದಗಳನ್ನು ಕೇಳಿ ಅವರೊಂದು ತೀರ್ಮಾನ ಮಾಡುತ್ತಾರೆ. ಆ ತೀರ್ಮಾನವೇ ಅಂತಿಮ. ಆಜಿ ಸಾಹರೊಂದು ತೀರ್ಮಾನ ಮಾಡಿದ್ದಾರೆ, ಅದು ಅಂತಿಮ ಎಂದು ನಾವು ನಮ್ಮ ಅಂತಿಮ ತೀರ್ಮಾನವಾಗಿತ್ತು. ಆದರೂ ಈಗ ಅದು ಎಲ್ಲೋ ಒಂದು ಕಡೆ ನಷ್ಟ ಹೊಂದುತ್ತಾ ಇದೆ. ಖತೀಬರಿಗೆ ಬೆಲೆ ಇಲ್ಲ, ಉಲಮಾಗಳಿಗೆ ಬೆಲೆ ಇಲ್ಲ. ಉಲಮಾಗಳನ್ನೇ ನಿಂದಿಸುವಂತ ಯುವಕರಾಗಬಾರದು ನಾವು. ಅಲ್ ಉಲಮಾ ವರಸತ್ತುಲ್ ಅಂಬಿಯಾ, ಉಲಮಾಗಳು ಎಂದರೆ ಅಂಬಿಯಾಗಲ ಅವರ ಅನಂತರಾವಕಾಶಿಗಳವರು. ಅವ ಪಿತ್ರಾರ್ಜಿತವಾಗಿ ಬಂದಂತಹ ಉಲಮಾಗಳು ತಪ್ಪು ಮನುಷ್ಯರಿಗೆಲ್ಲರಿಗೂ ಬರಬಹುದು. ನಾನು ಆಲಿಮ್ಗಳದ್ದು ತಪ್ಪು ಬರುವುದಿಲ್ಲ ಅಂತ ನಾನು ಹೇಳುತ್ತಾ ಇಲ್ಲ. ಏಕೆಂದರೆ ತಪ್ಪು ಬರುವುದು ಅದು ಮನುಷ್ಯ ಪ್ರಕೃತಿ, ಅದು ಸ್ವಾಭಾವಿಕ. ಆ ತಪ್ಪನ್ನು ಆ ಆಲಿಮ್ ಆಲೋಚನೆ ಮಾಡಬೇಕು, ನಾನು ದೊಡ್ಡ ತಪ್ಪು ಮಾಡಿದ್ದೇನೆ, ನಾನಿನ್ನು ನನ್ನ ಜೀವನದಲ್ಲಿ ಇಂಥ ತಪ್ಪು ಮಾಡಬಾರದು ಎಂಬ ಆ ಮನಸ್ಸು ಆಲಿಮ್ಗೆ ಬರಬೇಕು. ಅದೇ ಪ್ರಕಾರ ನಿಮಗೆ ಬರಬೇಕು. ನಮ್ಮ ಉಸ್ತಾದ್ 99% ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಮೊಹಲ್ಲಾಗಿ ನಲ್ಲೆ ಚೊರಲ್ಲ ಹಾಕಿರ ಅವರು ತಪ್ಪು ಬಂದರು ಅಲ್ಲಿಗೆ ಕ್ಷಮಿಕೋ ಬಿಟ್ಟು ಕೊಡುಕೋ ಪೊರ್ತು ಹೊರತು ಅದಾಯಿಟಿಕಲ್ ಇಸ್ಲಾಮಡೆ ಸ್ವಭಾವ. ತಪ್ಪಾಕೆವನು ಬೇರಿಕೊಂಡು ನಾವು ಬೆಲ್ಲೆ ತಪ್ಪಾಕಿರ ಎದುರುಳ್ಳಂಗ ಬೇರಿಕೊಂಡದವ್ರು ಚರಿಯ ತಪ್ಪು ನಂಗೆ ಅಲ್ಲಿಗೆ ಪೊರ್ತು ಕೊಡುಕೋ ಬೇರೆಲ್ಲ ನಲ್ಲೆ ಸಮಾಕಿ ಇಂಗನೆ ಕೊಡುಕೊಳ್ಳುವಿಕೆ ಕೊಡುಕೊಳ್ಳುವಿಕೆ ಪರಸ್ಪರ ಸ್ನೇಹತೆ ಪ್ರೀತಿ ಬಹುಮಾನತೆ ಪರಸ್ಪರ ಪೋರು ಅಲ್ಲಾವ್ರ ಬರಕತಿ ಕಡೆ ನಂಗಳಿಗೆ ಆರು ಕೂಡ ನಂಗಲ ಸೋಬಾಟು ಸಾಧ್ಯ ಇಲ್ಲ. ಈ ರೀತಿಯಲ್ಲಿ ನಂಗೆ ಐಕ್ಯತೆ ಬೋಯಂಗು ನಂಗಳ ಪರಾಜಯ ಪಡುತ್ತಗಳು ಈ ಜಗತ್ತು ಅವರು ಶಕ್ತಿಗೂ ಸಾಧ್ಯ ಇಲ್ಲ. ನಂಗಳ ಕೀಲೆಲ್ಲರೂ ಬಂದವರು ಆ ರೂಪದಲ್ಲಿ ಅಲ್ಲಾಹು ನಂಗಲಿ ರಾಯತೆ ಐಕ್ಯತೆಲಿ ಅದೇ ಪೋಲೆ ತಂದೆ ಅವರು ಸಂತೋಷಕರ ವಾತಾವರಣದಲ್ಲಿ ಜೀವನ ನಡೆಸಬಹುದು. ಅಲ್ಲಾಹು ತೌಫೀಕ್ ಜೀ ತರುಮಾರಾಗಟ್ಟೆ. ಅದರೊಟ್ಟಿಗೆ ನನಗೆ ಬ್ಯಾಂಗ್ಳೂರಿನ ಸಹದಿ ಎಜುಕೇಷನ್ ಫೌಂಡೇಶನ್ ಡೇ 15 ವರ್ಷದ್ದೇ ಪೋಣೆಂಜಿ ಕಾರ್ಯಕ್ರಮ ಪೋಣೆಂಜಿ ಪಾವತಿ ಪೆಣ್ಮಕ್ಕಳ ಮಂಗಿಲ ಪೋಣೆಂಜಿ ಮದ್ರಸಾ ಪೋಣೆಂಜಿ ಬೋರ್ವೆಲ್ ಪೋಣೆಂಜಿ ಮಕ್ಕಳ ನಂಗೆ ಅಡ್ವೊಕೇಟ್ ಹಾಕೋಗು ತೀರ್ಮಾನ ಆಗಿರ ಪೋಣೆಂಜಿ ಮಕ್ಕಳ IAS ಆಫೀಸರ್ ಹಾಕೋ ತೀರ್ಮಾನಿಸಿರ ಪೋಣೆಂಜಿ ಮಕ್ಕೋಗು ಜರ್ನಲಿಸಂ ಪರಿಪಾಟ ತೀರ್ಮಾನಿಸಿರ ಇನ್ಶಾ ಅಲ್ಲ ಆರಾಯಂಗಿ ರಾಯತ್ ಲಿಂಗಂಟಾಯ್ ಇನ್ಶಾ ಅಲ್ಲ ಸಹದಿ ಎಜುಕೇಷನ್ ಫೌಂಡೇಶನ್ ಅದರ ಏಟೆಡ್ಕರ್
ಏಕದೇಶ 400 ಮಕ್ಕ ಪಾವತೆ ಮಕ್ಕ ಅನಫಿದಾವ ಕಾಲೇಜ್ ಶಾಫಿದಾವ ಕಾಲೇಜ್ ಇಫದುಲ್ ಕುರ್ಆನ್ ಕೊಳಚ ಪ್ರದೇಶ ವಿಮೆನ್ಸ್ ಕಾಲೇಜ್ ಪೆಣ್ಮಕ್ಕಳ ಕಾಲೇಜ್ ಎಲ್ಲ ಕೂಡಿ 400 ಮಕ್ಕ ಫ್ರೀ ಆಯ್ತು ಪಡಿಚೊಂಡು ನಲ್ಲ ವಾತಾವರಣದಲ್ಲಿ ಇಸ್ಲಾಮು ಅದರೊಟ್ಟಿಗೆ ಇವ ಡಿಗ್ರಿಯು ಬಿಕಾಂ ತೋರ ಡಿಗ್ರಿಯು ಕೊಡ್ತೊಂಡುಲ್ಲ ಆ ಹಿಫುಲ್ ಅಫ್ಲಾಟಿ ಉಂಟುಲ್ಲ ಆರೇಂಗ ಮಕ್ಕ ಇನ್ನೆಂಟಾಯಂಗ್ ಇನ್ಶಾಲ್ಲ ಬ್ಯಾಂಗ್ಳೂರ್ನ ಅವಕಾಶ ನಂಗ ಹಾಕೊಂಡುಲ್ಲ ಆ ಕಾರ್ಯಕ್ರಮ ಯಶಸ್ವಿಗಾಯ್ತು ಎಲ್ಲರೂ ದುವಾರ್ಕೊಂಡು ನಿಮಗೆಲ್ಲ ಟೈಮ್ ಇನ್ನೇ ಟೈಮ್ 5 ತಾರೀಕು ನವೆಂಬರ್ 5 ಬಹುಮಾನ ಪಡೆ ಕುಂಬೋಲ್ ತಂಗಲೇ ಚೇರ್ಮನ್ ತಂಗಲೇ ನೇತೃತ್ವದಲ್ಲಿ ಒರುಪಾಡ ಆ ಕಾರ್ಯಕ್ರಮಕ್ಕೆ ಬಂದವರು ನೀವು ಟೈಮ್ ಇನ್ನೇ ಬ್ಯಾಂಗ್ಳೂರ್ಗೆ ಬರೋಗಿದ್ದಂಗೆ 5 ತಾರೀಕಿನ ಕಾರ್ಯಕ್ರಮಕ್ಕೆ ನೀವೆಲ್ಲ ಭಾಗವಹಿಸೋರು ಅದರೊಟ್ಟಿಗೆ ನನಗೆ ಬೆಳಿಗ್ಗೆ ಕನಸರು ಬೆಳಿಗ್ಗೆ ಸ್ವಪ್ನದಲ್ಲಿ ಅದು ನನಗೆ ಪೌಡ ಹ್ಯಾಪಿ ಲಿವಿಂಗ್ ಝೋನ್ ಚೊಟ್ಟು ಬೆಳಿಗ್ಗೆಯವರು 5 ಎಕರೆ ಜಾಗದಲ್ಲಿ ಬೆಳಿಗ್ಗೆಯವರು ಪದ್ಧತಿ ನಂಗೆ ಯೋಜನೆ ಇಟ್ರ ಅದು ಯಶಸ್ವಿ ಅವುಗಳಿಗೆಲ್ಲ ದುವಾರ್ಕೊಂಡು ನೀವೆಲ್ಲ ದುವಾ ಮಾತ್ರ ಇಟ್ಟಿದ್ರೆ ನನಗೆ ನಿರೀಕ್ಷೆ ಅಲ್ಲ ವಿಜಯಿಪ್ಪಿಸಿದರು ಮಾರಾಗಟ್ಟೆ ಸುಂದರ ಜಮಾತಿಗೆ ಪ್ರವರ್ತಿಕೋಗು ಈ ಸಮುದಾಯತ್ಗೆ ಪ್ರವರ್ತಿಕೋಗು ಅಲ್ಲಾವು ದೀರ್ಘಾಯಸ್ಸು ಆಫ್ಯತು ಪ್ರಧಾನ ಚಿತ್ತರು ಮಾರಾಗಟ್ಟೆ ನಂಗೆ ಉಮ್ಮ ಬಾಪಮ್ಮಾರು ಅದೇಪೋಲೆ ನಂಗೆ ಕುಟುಂಬ ನಂಗೆ ಪೆಂಜಾಯಿ ಮಕ್ಕಂಗ ನಂಗುಗಾಯಿಟೇ ಕಾತುಟ್ಟಿಲ್ಲಂಗ ಅಮುಗಲ್ಲಾವು ದೀರ್ಘಾಯಸ್ಸು ಆಫ್ಯತು ಪ್ರಧಾನ ಚೀತು ಹುಡುಕುಮಾರಾಗಟ್ಟೆ ಅರ್ಹಮ ರಾಹಿಮೀನ ಎಲ್ಲಾಹುವೆ ಹಂಗಲೆಲ್ಲ ರೋಗ ನಿಶಿಪೆಯಾಕನೆ ರಾಹಿಮಾನೆ ನಂಗೆ ಅಪ್ಪ ಉಮ್ಮಮಾರು ನಂಗೆ ಕುಟುಂಬ ಮಗಳೆ ಪೆಂಗಮಾರು ನಂಗೆ ಕುಟುಂಬ ನಂಗೆ ಪೆಂಜಾಯಿ ಮಕ್ಕಂಗ ಎಲ್ಲರೇ ರೋಗಂ ನಿಶಿಪೆಯಾಕನೆ ರಾಹಿಮಾನೆ ಹಂಗಲೆಲ್ಲ ವಿಷಮನಿ ತೀರ್ಥ ಹುಡುಕನೆ ರಾಹಿಮಾನೆ ಹಂಗಲೆಯೂ ನಂಗೂ ನೀ ದೀರ್ಘಾಯಸ್ಸು ಆಫ್ಯತು ಪ್ರಧಾನ ಚೀನೆ ರಾಹಿಮಾನೆ ಪಡಚವನೆ ನಂಗೆಲ್ಲ ವಿಷಮದ ತೀರ್ಥ ತಂಬುರಾನೆ ಈ ಮಹಲ್ಲತ್ರುಳ್ಳ ಕೊರೆ ಪಾವತ್ತೆ ಪೆಣ್ಮಕ್ಕ ಮಂಗಿಲಾವೋಗು ಗತ್ಯಂತರ ಇಲ್ಲಾತೆ ಕೊರೆ ಪೆಣ್ಮಕ್ಕ ಕೋರು ಪಡಚವನೆ ಅಮ್ಮಗು ನಲ್ಲದಾಯ ತೆರು ನೀ ಕಾಟಿಗೂಡು ತಂಬುರಾನೆ ಆ ಪೆಣ್ಮಕ್ಕಗೂ ನಲ್ಲ ಯೋಜಿಚ ಮಾಪ್ಲೆ ಮಾರ್ಲೆ ಕಿಟ್ಟು ಅದರಲ್ಲೇ ಎಲ್ಲ ವ್ಯವಸ್ಥೆ ರಾತಾಕಿ ಕೊಡುಕು ತಂಬುರಾನೆ ಅದೇ ಪೋಲೆ ಉಡುಲ್ಲೆ ಪಾವತ್ತೆ ಹೋಗ ಅಮ್ಮಗುವಿನ ಐಶ್ವರ್ಯ ನಲ್ಗ ರಹ್ಮಾನೆ ಈ ಮಹಲ್ಲತ್ರ ಈ ಮಹಲ್ಲತ್ರ ಕಮಿಟಿ ಬಾರವಾಯಿಂಗ ಅದೇ ಪೋಲೆ ಈ ಟಿಪ್ಪು ಸುಲ್ತಾನ್ ಕಮಿಟಿ ರಂಗ ಅದೇ ಪೋಲೆ ಊಟದ SSF ರಂಗ ಅದೇ ಪೋಲೆ ಊಟರೆ ಬಾಕಿ ಎಲ್ಲ ಸಂಘಟನೆ ಅಲ್ಲಾಹುವೆ ಅಮ್ಮಗು ದೀರ್ಘಾಯಿಸು ಮಾಫ್ಯತ ಪ್ರಧಾನ ಚೀತು ಹುಡುಕು ತಂಬುರಾನೆ ಅವರೆಲ್ಲ ವಿಷಮನ್ನೇ ತೀರ್ಥ ಹುಡುಕು ರಹ್ಮಾನೆ ಅಮ್ಮಗು ನಂಗು ಯಾದರೂ ಕ್ಯಾನ್ಸರ್ ಅಲ್ಲೆಂಗಿ ಬಾಕಿ ಏದರು ರೋಗ ಅಮ್ಮಗು ನಂಗು ನೀ ತರಲ್ಲ ರಹ್ಮಾನೆ ನೀ ರೋಗ ತಂದತೆ ನಂಗೆ ಪರೀಕ್ಷಿಕಲ್ಲ ರಹ್ಮಾನೆ ಅಶ್ರಫುಲ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗ ಬಹುಮಾನಪಟ್ಟ ಔಲಿಯಾಕಲ್ ಸ್ವಾಲಿಹೀನ್ ಬದರಿಂಗಲ ಬರಕತ್ತುಕೊಂಡು ನಂಗು ಸಿಹಿರ್ ವಾತಿಲಾಕ ರಹ್ಮಾನೆ ನಂಗೆ ಶತ್ರುಗಳ ಶರಣಿನ ಕಾಕು ತಾತು ಸಲಾಮತ್ತಾಕ ರಹ್ಮಾನೆ ನಂಗೆ ಮಕ್ಕಳೇ ನಂಗೆ ಈ ಪಾಲಕಾರ ನೀ ನನ್ನಾಕ ರಹ್ಮಾನೆ ನಂಗೆ ಹೃದಯತೆ ನೀ ನನ್ನಾಕ ರಹ್ಮಾನೆ ನಮ್ಮ ಸ್ಪೀಚ್ ಆಕು ಹುಷಾರುಲ್ಲ ಆಯಂಗಿ ಚೊನ್ನೆದಲ್ಲ ನಂಗೆ ಜೀವನದಲ್ಲಿ ಅಳವಡಿಸಬಹುದು ನೀ ತೌಫೀಕ್ ಜೈತ ತಂಬುರಾನೆ ಒಬ್ಬನ ಆತಿನ ಫಿ ದುನ್ಯ ಹಸನ ವಫಿ ಲಾಖರ ಹಸನ ತನ್ವಕಿನ ಅದಾಬ النار ربنا تقبل منا انك انت السميع العليم وتب علينا انك انت التواب الرحيم واخر دعوانا الحمد لله رب العالمين السلام عليكم ورحمه الله وبركاته ಕಷ್ಟ ನಷ್ಟಗಳು ಬಾಲಿನಲ್ಲಿ ಸಹಜ ಸ್ನೇಹ ಪ್ರೀತಿ ಹಂಚಿದಾಗ ಸುಂದರ ಬಾಲಿನ ಕನಜ ಎಲ್ಲರೊಂದಿಗೆ ಬೆರೆತು ಬಾಲುವವನೇ ನಿಜವಾದ ಮನುಜ